ನಮಸ್ಕಾರ ವೀಕ್ಷಕರೇ, ಮಹಿಳೆಯರಿಗೊಂದು ಸಲಾಂ. ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ಮಹಿಳಾ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಹನೆ, ಹಾಗೆ ಧೈರ್ಯ, ಶಕ್ತಿ, ನಗು, ಹಾಗೆ ಇದೆಲ್ಲದಕ್ಕೂ ಒಂದು ಹೆಸರು ಅಂತ ಹೇಳಿದರೆ ಮಹಿಳೆ. ಎಷ್ಟೇ ನೋವುಗಳು ಇದ್ದರೂ ಸಹ ಅವಳು ಒಂದು ಮುಖದಲ್ಲಿ ನಗುವನ್ನು ಇಟ್ಕೊಂಡಿರ್ತಾಳೆ. ಯಾರಲ್ಲೂ ಸಹ ತನ್ನ ನೋವನ್ನು ಹೇಳ್ಕೊಡೋದಿಲ್ಲ. ಇವನ್ ಮನೆಯಲ್ಲೂ ಕೂಡ ಆಗಿರ್ಬಹುದು, ಎಷ್ಟು ಕಷ್ಟ ಇದ್ರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಒಂದು ಸ್ಕೂಲಿಗೆ ಹೋಗ್ಲಿಕ್ಕೆ ಒಂದು ಹೆಲ್ಪ್ ಮಾಡಿರ್ಬಹುದಾಗಿರ್ಬಹುದು, ಹಾಗೆ ತನ್ನ ಪತಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಹೆಲ್ಪ್ ಮಾಡ್ಲಿಕ್ಕಾಗಿರ್ಬಹುದು, ಎಷ್ಟೇ ಕಷ್ಟಗಳ ಇದ್ರೂ ಕೂಡ ತನ್ನ ಮುಖದಲ್ಲಿ ನಗುವಿಗೆ ಒಂದು ಕಡಿಮೆ ಇರೋದಿಲ್ಲ. ಸೊ ಅಂತಹ ಮಹಿಳೆಗಾಗಿ ನಾವು ಈ ದಿನವನ್ನ ಅರ್ಪಣೆ ಮಾಡ್ತಾ ಇದ್ವಿ. ಎಸ್, ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಎಲ್ಲೆಡೆ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಹಾಗೆ ಹಲವಾರು ಸಾಧಕಿಯರನ್ನ ನಾವು ಕೂಡ ಸನ್ಮಾನ ಮಾಡ್ತೇವೆ ಈ ದಿನ. ಹಾಗಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಸ್ಪೆಷಲ್ ಆಗಿರುವ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ವಿ. ಅದೇ ಮಹಿಳೆಯರಿಗೊಂದು ಸಲಾಂ ಅನ್ನುವ ಕಾರ್ಯಕ್ರಮ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಇವರ ಬಗ್ಗೆ ನಾನು ಒಂದು ಸ್ವಲ್ಪ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅನಿತಾ ಡಿಸೋಜಾ ಅಂತ ಹೇಳಿ ಇವರು ಸಮಾಜ ಸೇವಕಿಯಾಗಿ ಬೆಳ್ಮಣ್ಣಲ್ಲಿ ಗುರುತಿಸಿಕೊಂಡಿರುವವರು. ಈಗಿನ ಕಾಲದಲ್ಲಿ ಏನಂತ ಹೇಳಿದರೆ ಬೇರೆಯವರ ಒಂದು ಕಷ್ಟಕ್ಕೆ ಯಾಕಪ್ಪ ನಾವು ಹೋಗಬೇಕು ಅನ್ನುವಂಥ ಕಾಲದಲ್ಲಿ ಇವ್ರು ಹಾಗಲ್ಲ, ಸ್ವತಃ ತಾವೇ ಹೋಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ನೆರವಾಗ್ತಾರೆ. ಸೊ ಹಾಗಾಗಿ ಇವತ್ತಿನ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಇವರನ್ನ ಒಬ್ಬರ ಅತಿಥಿಯಾಗಿ ನಾವು ಕರೆಸಿದ್ವಿ. ಸೊ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಓಕೆ, ಹಾಗೆ ವೀಕ್ಷಕರೇ, ಇನ್ನೊಬ್ಬರು ಅತಿಥಿಯನ್ನು ನಾನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರ ಹೆಸರು ಅಖಿಲ ಅಂತೇಳಿ. ಇವರು ವಿದ್ಯಾರ್ಥಿನಿ, ಡಿಗ್ರಿ ಸ್ಟೂಡೆಂಟ್. ಆದರೆ ಇವರು ಕಾಲೇಜ್ ಲೆವೆಲಲ್ಲಿ ಒಂದು ಸ್ಪೀಚ್ ಅಂದರೆ ತುಂಬ ಇಷ್ಟ. ಬೇರೆ ಕಾಲೇಜಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದರೂ ಕೂಡ ಇವರು ಭಾಗವಹಿಸ್ತಾರೆ. ಹಾಗೆ ಓದಿನಲ್ಲೂ ಕೂಡ ತುಂಬ ಚುರುಕು ಹುಡುಗಿ ಅಂತ ಹೇಳ್ಬೋದು. ಸೊ ಇವರನ್ನು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಅಖಿಲ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಮೊದಲನೇಗೆ ನಾನು ನಿಮ್ಮ ಹತ್ರನೇ ಮಾತಾಡ್ತೀನಿ. ಎಸ್, ಇವತ್ತು ಮಹಿಳಾ ದಿನಾಚರಣೆ, ಎಲ್ಲೆಡೆ ಕೂಡ ನಾವು ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ವಿ, ಹಾಗೆ ನೋಡ್ತಾ ಇದ್ವಿ. ಅಂದ್ರೆ ನಿಮಗೆ ಮಹಿಳೆ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ, ಒಂದ್ ಎರಡು ಮಾತಲ್ಲಿ ಹೇಳೋದಾದ್ರೆ? ಮಹಿಳಾ ದಿನಾಚರಣೆ ಅಂದ್ರೆ ನಂಗೆ ಮೊದಲು ನೆನಪಾಗುವುದು ತಾಯಿ. ತಾಯಿ ಎಂಬ ಪದ ನಂಗೆ ಒಂಥರ ನಂಗೆ ಗೈಡ್ ಲೈನರ್ ಇದ್ದಾಗೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ತಾಯಿಯನ್ನ ಮಾತೃದೇವೋಭವ ಅಂತ ಸೂಚಿಸ್ತಾರೆ. ಹಾಗಾಗಿ ಮಹಿಳಾ ದಿನಾಚರಣೆಗೆ ಮಹಿಳೆಗೆ ಹೆಚ್ಚು ಗೌರವ ಸಿಗ್ಬೇಕಂತ ನನ್ನ ಆಶಯ. ಓಕೆ ಅಖಿಲ, ನೀವು ಹೇಳ್ತೀನಿ ಮಹಿಳೆ ಅಂತ ಮೊದಲು ನೆನಪಾಗುವುದು ತಾಯಿ. ಎಸ್, ಅಫ್ಕೋರ್ಸ್, ಎಲ್ರಿಗೂ ಕೂಡ ಒಂದು ಒಂದು ತಾಯಿಯೇ ಮೊದಲು ನೆನಪಾಗುವುದು. ನಾವು ಎಲ್ಲಿಗೆ ಹೋದ್ರೂ ಸಹ ನಾವು ಮೊದಲು ನೆನ್ಪು ಮಾಡ್ಕೊಳ್ಳೋದು ನಮ್ಮ ತಾಯಿಯನ್ನ. ಏನೇ ಒಂದು ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ನಾವು ಫಸ್ಟ್ ಹೇಳ್ಕೊಳ್ಳೋದು ನಮ್ಮ ತಾಯಿ ಹತ್ರನೇ ಅಲ್ವಾ? ಇವಾಗ ನೀವೀಗ ಕಾಲೇಜಿಂದ ಬಂದ ತಕ್ಷಣ, ಈಗ ಮನೆಗೆ ಬಂದ ತಕ್ಷಣ ಏನೇ ಘಟನೆ ಇದ್ರೂ ಕೂಡ ಅಂದ್ರೆ ತಾಯಿ ಹತ್ರ ಹಂಚ್ಕೊಳ್ತೀರಾ ನೀವು? ಪ್ರತಿಯೊಂದು ವಿಷಯನೂ ಅಮ್ಮನ ಹತ್ರ ಶೇರ್ ಮಾಡಿ ಅಭ್ಯಾಸ. ಓಕೆ, ಎಲ್ಲಾ ವಿಷಯವನ್ನು ಕೂಡ ತಾಯಿ ಹತ್ರನೇ ಶೇರ್ ಮಾಡ್ತೀರಾ? ಹೆಚ್ಚಾಗಿ. ಓಕೆ, ಹೆಚ್ಚಾಗಿ. ಓಕೆ, ಹಾಗೆ ನಾನು ಮ್ಯಾಮ್ ನಿಮ್ಮ ಹತ್ರ ಮಾತಾಡ್ಬೇಕು. ಈಗ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತನಾ? ಈಗ ನಾವು March 8 ಅಂತ ಬಂದ್ರೆ ಸಾಕು ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲ ಕಡೆ ಕೇಳಿರ್ತೀವಿ. ನಿಮ್ಮ ಪ್ರಕಾರ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತನಾ ಅಥವಾ ಏನು ಅಂತ? ಇಲ್ಲ, ಮಹಿಳೆ ಅಂದ್ರೆ ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ. ಯಾಕೆ ಗೊತ್ತಾ, ಮಹಿಳೆ ಎಲ್ಲ ಕಡೆ ಮನೆಯಲ್ಲಿ ಇರ್ತಾರೆ, ಆಫೀಸ್ ಅಲ್ಲಿ ಇರ್ತಾರೆ. ನಾವು ಎಲ್ಲಿ ಹೋದ್ರೂ ಮಹಿಳೆಯರನ್ನ ನೋಡ್ತಾ ಇರ್ತೇವೆ. ಮಹಿಳೆಯರಿಗೆ ಗೌರವಿಸುವುದು ನಮ್ದೊಂದು ಕರ್ತವ್ಯ ಅಂತ ಹೇಳ್ಬಹುದು. ಯಾರು ಆಗ್ಲಿ, ನಮ್ಗೀಗ ಶಾಲೆಗೆ ಹೋದ್ರೆ ಶಿಕ್ಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಮಹಿಳೆ ಒಂದು ಭಗವಂತನು ಸೃಷ್ಟಿಯಲ್ಲಿ ಸೃಷ್ಟಿಸಿದ ಒಂದು ಅದ್ಭುತ ಕಲಾಕೃತಿ ಅಂತ ಹೇಳ್ಬಹುದು. ನಾವು ಅವರಿಗೆ ಯಾವತ್ತು ರೆಸ್ಪೆಕ್ಟ್ ಕೊಡೋದು ಕೊಡ್ಲೇಬೇಕು. ಓಕೆ, ನೀವು ಹೇಗಿರ್ತಾರೆ ಹಾಗೆ ಮ್ಯಾಮ್. ಇವಾಗ ಆಗಿನ ಕಾಲದಲ್ಲಿ ಅಂದ್ರೆ ನೀವೀಗ ಅಂದ್ರೆ ಬೆಳೆದು ಬಂದ ದಾರಿಯಲ್ಲಿ ಹೇಳೋದಾದ್ರೆ ಏನೆಲ್ಲ ನೀವು ಚೇಂಜಸ್ ಕಂಡಿದ್ದೀರಾ ಒಂದು ಇಷ್ಟು ವರ್ಷದಲ್ಲಿ? ನಾನು ಸಣ್ಣದಿರುವಾಗ ನಮ್ದೊಂದು ಡ್ರೆಸ್ಸಿಂಗ್ ಸ್ಟೈಲ್ ಒಂದು ಬೇರೆ ಇತ್ತು ನಮ್ಗೆ. ಅಂದ್ರೆ ಮಾಡರ್ನ್ ಆಗಿ ಸಣ್ಣ ಮಕ್ಕಳಿರುವಾಗ, ಈಗ ಮಾಡರ್ನ್ ಆಗಿ ಇರುವಂತದ್ದು ಅವಕಾಶಗಳು, ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದವರು, ಅಂತ ಅವಕಾಶ ಇರಲಿಲ್ಲ, ಕಡಿಮೆ ಇತ್ತು. ಆದ್ರೆ ಈಗ ಅಲ್ಲ, ಈಗ ಹಳ್ಳಿಯಲ್ಲಿ ಇದ್ದವರು ಸಹ ಮಾಡರ್ನ್ ಆಗಿ ಡ್ರೆಸ್ಸಿಂಗ್ ಸ್ಟೈಲ್, ಹೌದು, ಮಾಡರ್ನ್ ಆಗಿಯೇ ಇದೆ. ಅದಕ್ಕೇನು ಯಾರ್ದು ಒಬ್ಜೆಕ್ಷನ್ ಇಲ್ಲ. ಮತ್ತೆ ನಾವು ಸಣ್ಣದಿರುವಾಗ ಸ್ವಲ್ಪ
ಸಿಟಿಯಲ್ಲಿದ್ದವರು ಮತ್ತೆ ಹಳ್ಳಿಯಲ್ಲಿದ್ದವ್ರದೊಂದು ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಆದ್ರೆ ಬಟ್ ಈಗ ಹಾಗೆಲ್ಲ, ಈಗ ಮೊಬೈಲ್ ಬಂದಿಂದ ಇರ್ಬೋದು, ಟಿವಿ ಎಲ್ಲರ ಮನೆಯಲ್ಲಿದ್ದ ಇರ್ಬೋದು, ಒಬ್ರಿಗೊಬ್ರು ನೋಡಿ ಕಲ್ತುಕೊಂಡು ಮತ್ತೆ ಕಾಲೇಜಿಗೆ ಹೋದಾಗ ಸಹ ಹಳ್ಳಿಯವರು ಮತ್ತೆ ಸಿಟಿಯವರು ಮಿಕ್ಸ್ ಆಗುವಾಗ ಅಲ್ಲಿ ಒಂದು ಜೊತೆಯಲ್ಲಿರುವಾಗ ನಮ್ದು ಅವರು ಕಲಿತಾರೆ ಅವ್ರದ್ದು ನಮ್ದು ಕಲ್ಕೊಳ್ತಾರೆ ಹೇಳಿದಾಗೆ ಒಂದು ಎಲ್ಲ ವಿಧದಲ್ಲಿ ಒಂದು ಚೇಂಜಸ್ ಇದೆ ಈಗ. ಹೌದು, ತುಂಬಾ ಚೇಂಜಸ್ ಆಗಿದೆ. ಯಾಕಂತೇಳಿದ್ರೆ ಮೊದಲಿನ ಕಾಲದಲ್ಲಿ ಒಂದು ಸ್ಕೂಲಿಗೆ ಹೋಗಿರ್ಲಿ ಕೂಡ ಆಗಿರ್ಬೋದು, ತುಂಬಾ ಇಷ್ಟ ಇರುತ್ತೆ, ಸ್ಕೂಲಿಗೆ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಎಂತ ಮಾಡುದು ಅಂದ್ರೆ ಕೆಲ ಹೆಚ್ಚಿನ ಮನೆಯಲ್ಲಿ ಎಜುಕೇಶನ್ ಗೆ ಒಂದು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಫೈನಾನ್ಸ್ ಪ್ರಾಬ್ಲಮ್ ಇರ್ತಿತ್ತು, ಬರ್ತಾ ಇತ್ತು, ಮತ್ತೆ ಬೇಗ ಮದ್ವೆ ಮಾಡಿ ಕಳಿಸ್ತಾ ಇದ್ರು ಆಗಿನ ಕಾಲದಲ್ಲಿ ಹುಡುಗಿಯರಿಗೆ. ಹುಡುಗಿ ಅಂದ್ರೆ ಹೊರಗಡೆ ಹೋಗ್ಬಾರ್ದು, ಹುಡುಗಿಯರು ಮನೆಯಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಮ್ಯಾಮ್, ಇವಾಗ ನಾನು ಕೇಳುವಂತದ್ದು, ಮಹಿಳೆ ಅಂತ ಹೇಳಿದ್ರೆ ಕೇವಲ ಒಂದು ಮನೆಯಲ್ಲಿ ಇದ್ದು ಅಡಿಗೆ ಮಾಡಿ ಕೂತ್ಕೊಳ್ಳುದು ಅಥವಾ ಏನ ಹೊರಗಡೆ ಸಮಾಜ ಅಂದ್ರೆ ಸಮಾಜದಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕಾ ಅಂತ? ಇಲ್ಲ, ಈಗಿನ ಜನರೇಷನ್ ಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ಹೆಂಡತಿಯಾಗಿ, ತಾಯಿಯಾಗಿ, ಮಗಳಾಗಿ, ತಂಗಿಯಾಗಿ ಪ್ರತಿಯೊಂದು ಕಾರ್ಯವನ್ನ ಒಂದು ಅಚ್ಚುಕಟ್ಟಾಗಿ ಮಹಿಳೆ ನಿರ್ವಹಿಸ್ತಾಳೆ ಅಂತ ಹೇಳಲಿಕ್ಕೆ ನಂಗೆ ಹೆಮ್ಮೆ ಆಗ್ತದೆ. ಯಾಕೆ ಗೊತ್ತಾ, ಸರ್ಕಾರದಲ್ಲಿ ಆಗ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂತ ಇದೆ, ಬಟ್ ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ ಅಲ್ಲಿ ಹೋಗಿ ಹೋದ ನಂತರನೇ ನಮಗೆ ಗೊತ್ತಾಗ್ತದೆ. ಬಟ್ ಈಗ ನಮ್ಮ ಇದರಲ್ಲಿ, ನಮ್ಮ ಈ ಪರಿಸರದಲ್ಲಿ ಈಗ ನಮಗೆ ಮಹಿಳೆ ಹೇಳಿದರೆ ಗೌರವನೂ ಸಿಗ್ತದೆ, ಮತ್ತು ನಮ್ಮ ಕೆಲಸಗಳಾಗಲಿ, ಈಗ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ಆಫೀಸಿಗೆ ಹೋದರೆ ಇಲ್ಲಿ ಒಂದು ಬನ್ನಿ ಕೂತ್ಕೊಳ್ಳಿ ಹೇಳೋದಂತೂ, ಒಂದು ಬ್ಯಾಂಕಿಗೆ ಹೋಗಲಿ, ಒಂದು ಮಹಿಳೆ ಅಂತ ಹೇಳಿದ್ರೆ ನಿಗ್ಲೆಕ್ಟ್ ಮಾಡುದಿಲ್ಲ. ಅದೊಂದು ಹೆಮ್ಮೆಯ ವಿಷಯ. ನಮ್ಗೆ ಎಲ್ಲಿ ಹೋದ್ರು ಒಂದು ಗೌರವ ಸಿಗ್ತದೆ, ಬಂದು ಕೂತ್ಕೊಳ್ಳಿ. ಈಗ ಪರಿಚಯ ಇಲ್ಲದಿದ್ರು ನಾವು ಯಾವ್ದು ಆಫೀಸಿಗೆ ಹೋದ್ರೆ ಮೊದ್ಲು ಕೇಳ್ತಾರೆ, ಮೇಡಮ್ ಏನು ಬಂದ್ರಿ ಅಂತೇಳಿ, ಏನು ಬೇಕು ಅಂತೇಳಿ. ಅದು ಮೊದ್ಲೆಲ್ಲ ಇತ್ತ ಇಲ್ವ ನಂಗೆ ಗೊತ್ತಿಲ್ಲ, ಆದ್ರೆ ಸಮಾನತೆ ಹೇಳುದು ಇವಾಗ ಉಂಟು. ಮತ್ತೆ ಮಹಿಳೆ ಧೈರ್ಯವಾಗಿ ಓಡಾಡಬಹುದು. ಈಗ ಟೂ ವೀಲರ್ ಆಗ್ಲಿ, ಫೋರ್ ವೀಲರ್ ಆಗ್ಲಿ, ಯಾವ್ದು ಕೊಂಡೋಗುವಾಗ ಒಂದು ನಮ್ಗೆ ಧೈರ್ಯ ಇದ್ರೆ ಎಲ್ಲಿ ಸಹ ಹೋಗಿ ಬರ್ಬಹುದು. ಮೇನ್ ನಮ್ಗೆ ಧೈರ್ಯ ಬೇಕು, ಕಾನ್ಫಿಡೆನ್ಸ್ ಬೇಕು. ಹೌದು, ಅಂದ್ರೆ ನಾವು ಹೆದರ್ಕೊಂಡು ಯಾವುದೇ ಕಾರಣಕ್ಕೂ ಮನೇಲಿ ಕೂತ್ಕೊಳ್ಬಾರ್ದು, ಏನೇ ಆಗ್ಲಿ ಮುನ್ನುಗ್ಗಿ ನಡಬೇಕು, ಸಮಾಜದಲ್ಲಿ ಒಂದು ಹೆಸರನ್ನ ಮಾಡ್ಬೇಕು ಅಂತ ನೀವು ಹೇಳ್ತಿದ್ದೀರಾ. ಹಾಗೆ ಅಖಿಲ, ನಿಮಗೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ರು ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಯಾರು ಹೇಳಿ, ಯಾರಿರ್ಬೋದು? ತಾಯಿ, ತಾಯಿನೇ ನಿಮ್ಮ ರೋಲ್ ಮಾಡೆಲ್. ಓಕೆ, ನೀವು ಅವರಿಂದ ಏನ್ ತಿಳ್ಕೊಂಡಿದ್ದೀರಾ? ಕಷ್ಟ ಬಂದಾಗ ಹೆದ್ರಿ ಹಿಂದ್ ಹೋಗ್ಬಾರ್ದು, ಆ ಕಷ್ಟನ ಎದುರಿಸಿ ಮುಂದ್ ಹೋಗ್ಬೇಕು. ಅದರಿಂದ ಆ ಕಷ್ಟ ದೂರ ಆಯ್ತು, ಸುಖದ ದಾರಿ ನಮ್ಗೆ ಹತ್ರ ಆಗತ್ತಂತ ಅರ್ಥ ಮಾಡಿಸಿದ್ರು. ಓಕೆ, ತಾಯಿ ನಿಮ್ಗೆ ಹೇಳಿದ್ದಾರೆ ಅಂದ್ರೆ ಕಷ್ಟ ಬಂದಾಗ ಯಾವತ್ತೂ ಹಿಂದೆ ಸರಿಬಾರ್ದು, ಮುನ್ನುಗ್ಗಿ ನಡೀಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನು ಬೇರೆ ಏನಾದ್ರೂ ಒಂದು ನಿಮ್ಗೆ ಏನು ಸಜೆಷನ್ ಏನಾದ್ರೂ ಕೊಡ್ತಾರಾ ನಿಮ್ ತಾಯಿ? ಹಾ, ಪ್ರತಿಯೊಂದು ವಿಷಯದಲ್ಲೂ ನಾನು ಯಾವತ್ತೂ ಎಲ್ಲ ವಿಷಯನೂ ಅಮ್ಮನ ಹತ್ರ ಶೇರ್ ಮಾಡಿ ಅಭ್ಯಾಸ. ಹಾಗಾಗಿ ಏನಿದ್ರು ಶೇರ್ ಮಾಡುವಾಗ ಅದೇನು ಟಫ್, ನಂಗೆ ಟಫ್ ಅನ್ಸಿದ್ರೆ ಅದಲ್ಲೇ ಬಿಟ್ಟು ಬಿಡುದಾದ್ರೆ ಅಲ್ಲೇ ಬಿಟ್ಟು ಬಿಡು, ಮುಂದುವರ್ಸೋದಾದ್ರೆ ಮುಂದುವರ್ಸು, ಆತರ ಸಜೆಷನ್ ಕೊಡ್ತೇವೆ. ಹಾಗೆ ಈಗ ನಿಮ್ಮ ಏಜ್ ನಲ್ಲಿ ಈಗ ತುಂಬಾ ಜನ ಇರ್ತಾರೆ, ಹಾಗೆ ಅಂದ್ರೆ ನಿಮ್ಮ ತಾಯಿ ಆಗಿರ್ಬೋದು ಅಜ್ಜಿ ಕಾಲದಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಆಗಿನ ಕಾಲಕ್ಕೆ ಹೋದ್ರೆ ಏನೋ ಒಂದು ಫೆಸಿಲಿಟೀಸ್ ಎಲ್ಲ ಇರ್ತಿರ್ಲಿಲ್ಲ, ಆದ್ರೆ ಈಗ ಹಾಗಲ್ಲ. ನಿಮ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಿರ್ಬೋದು, ಒಂದ್ ಡ್ರೆಸ್ ತಗೊಳ್ಲಿಕ್ಕಾದ್ರಾಗಿರ್ಬೋದು, ಬೇರೆ ಕಡೆ ಎಲ್ಲಿಗಾದ್ರೂ ಹೋಗುವ ಫ್ರೆಂಡ್ಸ್ ಜೊತೆಗೆ ಹೋಗ್ಲಿಕ್ಕೆ ಆಗಿರ್ಬೋದು, ಫ್ರೀಡಮ್ ಸಿಗ್ತಾ ಇತ್ತು. ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತು ಆಗಿನ ಕಾಲದಲ್ಲಿ ಹೇಗಿತ್ತು ಅಥವಾ ಈಗಿನ ಕಾಲದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಡಿಫರೆನ್ಸ್ ಏನಾದ್ರೂ ಕಂಡಿದ್ದೀರಾ? ಹೌದು, ಅಂದ್ರೆ ಕೇಳಿ ತಿಳ್ಕೊಂಡಿರ್ಬಹುದು ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೆ ಅವ್ರ ಮೂಲಕ ಏನಾದ್ರೂ ತಿಳ್ಕೊಂಡು ಇದ್ರೆ. ಹಾ, ಉಂಟು. ನನ್ನ ಚಿಕ್ಕಮ್ಮ ಇದ್ದಾರೆ, ಅವ್ರಿಗೆ ಪೋಲಿಯೋ ಅಟ್ಯಾಕ್ ಆಗಿದ್ದು. ಈಗಿನ ಕಾಲದ ಫೆಸಿಲಿಟೀಸ್ ಆಗಲಿಕ್ಕೆ ಇರ್ಲಿಲ್ಲ ಆಗಲಿನ ಕಾಲದಲ್ಲಿ, ಆದ್ರೆ ಈಗ ಆ ಫೆಸಿಲಿಟೀಸ್ ಇರೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೆ ಬೆಳೀತಿದ್ದಾರೆ. ಬಟ್ ಆಗ ಅದಿದ್ರೆ ನನ್ ಚಿಕ್ಕಮ್ಮ ಕರೆಕ್ಟ್ ಆಗಿರ್ತಿದ್ರೇನೋ ಒಂದು ಅನಿಸಿಕೆ. ಅವ್ರಿಗೆ ಫುಲ್ ಅಂಗವಿಕಲತೆ ಅಂದ್ರೆ 2 ಇಯರ್ಸ್ ಇರುವಾಗ ಅವರು ಕರೆಕ್ಟ್ ಆಗಿದ್ರು, ನೆಕ್ಸ್ಟ್ ಒಂದ್ ಪೋಲಿಯೋ ಅಟ್ಯಾಕ್ ಇಂದ ಅವರು ಅಂಗವಿಕಲತೆ ಆದ್ರು. ಮತ್ತೆ ನಮ್ಮ ಅಮ್ಮ ಹಾಗೆ ಎಜುಕೇಶನ್ ಅಂತ ಹೇಳೋ ಇದು ಹಿಂದಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಪ್ರಿಯೋರಿಟಿ ಕೊಡುವುದು. ಆದ್ರೆ ಈಗ ನಮ್ಗೆ ತುಂಬಾ ಎಜುಕೇಶನ್ ಗೆ ಪೇರೆಂಟ್ಸ್ ತುಂಬಾ ಕಷ್ಟಪಟ್ಟು ಕಳಿಸ್ತಿದ್ದಾರೆ. ಹೌದು, ಹಾಗಾಗಿ ಆಗಿನ ಕಾಲಕ್ಕೂ ಈಗಿನ ಕಾಲ ಎಜುಕೇಶನ್, ಆಮೇಲೆ ಹೆಲ್ತ್ ಫೆಸಿಲಿಟೀಸ್,
ತುಂಬಾ ಡಿಫ್ರೆನ್ಸ್ ಇದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ. ಓಕೆ, ಆಗಿನ ಕಾಲದಲ್ಲಿ ತುಂಬಾ ಡಿಫರೆನ್ಸ್ ಅನ್ನ ಕಾಣ ಅಂದ್ರೆ ನಿಮ್ಗೆ ಯಾರು ಹೇಳಿ, ನೀವು ಈಗ ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟರೆ ಒಂದು ಚಿಕ್ಕಮ್ಮ ಅಂತ ಹೇಳಿದ್ರಲ್ಲ, ಓಕೆ ಪೋಲಿಯೋ ಅಟ್ಯಾಕ್ ಆಗಿತ್ತು, ಆದ್ರೆ ಈಗ ಆಗಿದ್ರೆ ಅದನ್ನ ಸರಿಪಡಿಸಬಹುದಿತ್ತು, ಏನೋ ಒಂದು ಮಾಡಬಹುದಿತ್ತು, ಆಗ ಆ ಥರ ಫೆಸಿಲಿಟೀಸ್ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗೆ ಮ್ಯಾಮ್, ನಾನು ವೀಕ್ಷಕರೇ ಮುಖ್ಯವಾಗಿ ಅನಿತಾ ಮೇಡಮ್ ಬಗ್ಗೆ ಹೇಳಬೇಕು. ಇವರು ಕಳೆದ 15 ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದ್ದೆ, ಈಗಿನ ಕಾಲದಲ್ಲಿ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಹೋಗ್ತೀವಿ ಬಿಟ್ಟರೆ, ನಮಗೆ ಹೋಗ್ತೀವಿ ಬಿಟ್ಟರೆ ಅವರಿಗೆ ಒಂದು ಏನೋ ಒಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿರ್ಬೋದು, ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಹೆಲ್ಪ್ ಮಾಡಿರ್ಬೋದು, ಅಥವಾ ಬೇರೆ ಏನೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿರ್ಬೋದು, ನಾವು ಮಾಡೋದಿಲ್ಲ. ನಮ್ಮ ಪಾಡಿಗೆ ನಾವು ಎತ್ಕೊಂಡು ಹೋಗ್ತೀವಿ. ಏನಾದರೂ ಒಂದು ಕಂಪ್ಲೇಂಟ್ ಆದರೆ ನಾವು ಹೋಗ್ಬೇಕು, ಸ್ಟೇಷನಿಗೆ ಹೋಗ್ಬೇಕು ಅಂದರೆ ಆಕ್ಸಿಡೆಂಟ್ ನೋಡಿರ್ತೀವಲ್ಲ ಅನ್ನೋದು ತಲೆಯಲ್ಲಿ ಇರ್ತದೆ. ಆದರೆ ಮ್ಯಾಮ್ ಹಾಗಲ್ಲ, ಯಾರಾದರೂ ಏನೋ ಆಕ್ಸಿಡೆಂಟ್ ಆಗಿದ್ರು ಕೂಡ ಅಯ್ಯೋ ಅವರಿಗೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ, ಸಪೋಸ್ ಏನು ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದರೆ ತಮ್ಮ ವೆಹಿಕಲಲ್ಲೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ. ಇಂಥವರು ಈಗಿನ ಸಮಾಜದಲ್ಲಿ ಇರುವಂಥದ್ದು ತುಂಬ ಕಡಿಮೆ ಅಂತ ಹೇಳ್ಬೋದು. ಮ್ಯಾಮ್, ಅದಕ್ಕಾಗಿ ನಾನು ನಿಮಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರು ಮಹಿಳೆ ಇಂಥ ಕೆಲಸ ಮಾಡುವುದು ತುಂಬಾ ಕಡಿಮೆ, ಅದರಲ್ಲೂ ಕೂಡ ಅಂದರೆ ಓಕೆ ಒಂದು ಹುಡುಗ ಪುರುಷರು ಓಕೆ ಅವ್ರು ಯಾರಾದರೂ ಹೋಗ್ಬೋದು, ಏನೋ ಒಂದು ರಿಸ್ಕನ್ನು ತಗೊಳ್ತಾರೆ. ಅಂಥದ್ರಲ್ಲಿ ಮೇಡಮ್ ನೀವು ಆ ಕಾರ್ಯವನ್ನು ಮಾಡ್ತಾ ಇದ್ರಲ್ಲ, ನಿಮ್ಗೆ ಯಾಕೆ ನಿಮಗೆ ಸಮಾಜ ಸೇವೆ ಮಾಡಬೇಕನ್ನಿಸ್ತು? ನನಗೆ ಸಮಾಜ ಸೇವೆ ಮಾಡಬೇಕಂತ ಒಂದು ಇಂಟೆನ್ಷನ್ ಬರಲಿಲ್ಲ, ಬಟ್ ನಾನು ಏನಾದರೂ ಯಾರಿಗಾದರೂ ಹೆಲ್ಪ್ ಮಾಡಬೇಕು, ನನ್ನಿಂದ ನನಗೆ ತಂದೆ ತಾಯಿ ಏನು ನಮ್ಮಿಂದ ಯಾರಿಗಾದರೂ ಒಳ್ಳೇದಾಗಬೇಕು ಅಂತ ಹೇಳುವುದೊಂದು ಯಾವತ್ತು ನಮಗೆ ಹೇಳಿಕೊಟ್ಟಿದ್ರು. ಮತ್ತು ಮದುವೆ ಆದ ನಂತರನೂ ಹಾಗೇನೆ, ನನ್ನ ಹಸ್ಬೆಂಡ್ ಆಗಲಿ, ಅತ್ತೆ ಮಾವ ಆಗಲಿ, ಮಕ್ಕಳಾಗಲಿ, ನಾನು ಯಾರಿಗೆ ಹೆಲ್ಪ್ ಮಾಡಿ ಹೋಗೋದಕ್ಕೆ ಆಗಲಿ ಎಂಥದಕ್ಕೂ ನಂಗೊಂದು ಒಬ್ಜೆಕ್ಷನ್ ಅಂತ ಇರಲಿಲ್ಲ ಮನೆಯಲ್ಲಿ. ನಾನು ಆಫೀಸಿಗೂ ಹೋಗುವಾಗಲಿ ನಾವು ಹೂವಿನ ವ್ಯವಹಾರ ಮಾಡ್ತಿದ್ದೆ, ನಾವು ವೆಹಿಕಲಲ್ಲಿ ಹೋಗ್ತಾ ಇದ್ದೆವು. ಆಗ ಫಸ್ಟ್ ಒಂದು 2 ಸಲ ಆಕ್ಸಿಡೆಂಟ್ ಆದಾಗ ನಂಗೆ ಸ್ವಲ್ಪ ಹೆದರಿಕೆ ಐತೆ, ಎಂತ ಮಾಡೋದಪ್ಪ ಅಂತೇಳಿ ನಾನು ಏನು ಮಾಡಿದೆ, ಸ್ಟೇಷನ್ ಇದ್ದು ನಂಬರ್ ಇತ್ತು, ಅವರಿಗೆ ಫೋನ್ ಮಾಡಿ ಹೇಳಿದೆ. ಮತ್ತೆ ಅವರ ಆಂಬ್ಯುಲೆನ್ಸ್ಗೆಲ್ಲ ಹೇಳಿದ್ರು, ಅವಾಗೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ, ಆಂಬ್ಯುಲೆನ್ಸ್ಗೆ ಹೇಳಿ ಅವರೇ ಶಿಫ್ಟ್ ಅವ್ರು ಬಂದರು, ಅವ್ರು ಬರುವ ತನಕ ನಾನು ಅಲ್ಲೇ ನಿಂತು ಅವರನ್ನು ಅಂದರೆ ಅವರು ಅಲ್ಲಿ ಹತ್ತಿರದಲ್ಲಿ ಇದ್ದರು, ಹಾಗೆ ಬೇಗ ಇಮಿಡಿಯೇಟ್ ಬಂದರು ಅವ್ರು ಶಿಫ್ಟ್ ಮಾಡಿದರು. ಮತ್ತು ನನಗೆ ಅವರು ಥ್ಯಾಂಕ್ಸ್, ಹೀಗೇನೆ ಮಾಡ್ತಾ ಇರಬೇಕು ಮೇಡಮ್, ನಿಮಗೇನು ಪ್ರಾಬ್ಲಮ್ ಇಲ್ಲ, ಸ್ಟೇಷನ್ಗೆಲ್ಲ ಬರುವ ಅವಶ್ಯಕತೆ ಇಲ್ಲ ಅಂದರು. ಹಾಗೆ ಅವಾಗ ಇಲ್ಲಿ ಕಾರ್ಕಳದಲ್ಲಿ ಅಜ್ಮತಲ್ಲಿ ಅಂತ ನಮ್ಮದು ಪಿ ಎಸ್ ಐ ಇದ್ದರು, ಒಳ್ಳೆ ಸಪೋರ್ಟಿಂಗ್ ಇದ್ದರು. ಮತ್ತು ನಾನು ಸುಮಾರು ಸಲ ಹಾಗೇ ಆಕ್ಸಿಡೆಂಟ್ಸ್ ಆಗುವಾಗೆಲ್ಲ ನಾನು ಸ್ಟೇಷನ್ಗೇನೆ ಫೋನ್ ಮಾಡಿ ಹೇಳ್ತಿದ್ದೆ. ಆಗ ನಮ್ಮಲ್ಲಿ ಎಲ್ಲ 4-ವೀಲರ್ ಗಾಡಿ ಇರಲಿಲ್ಲ, ಆವಾಗ ನಾನು ಬೆಳಮನೆದ ಆಟೋ ಡ್ರೈವರ್ಸ್ ಆಗಲಿ ಕಾರಿನವರಾಗಲಿ ಯಾರಲ್ಲಿ ರಿಕ್ವೆಸ್ಟ್ ಮಾಡಿದಾಗ ನಂಗೆ ಇಲ್ಲ ಅಂತ ಹೇಳಲಿಲ್ಲ ಅವರು, ನಾ ಅವರಿಗೆ ಪೇಷಂಟನ್ನು ಶಿಫ್ಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೊಂದು 2 ನನ್ನ ಎದುರೆದುರು ಡೆತ್ ಆಗಿದೆ, ಅದು ನಂಗೆ ನೋಡಿ ತುಂಬ ಬೇಜಾರಾಗಿದೆ. ನನ್ನ ಎದುರೆದ್ರೆ ಹೌದು ಆಕ್ಸಿಡೆಂಟಲ್ಲಿ ನನಗೆ ಅದು ಸುಮಾರು ಒಂದು ವಾರ ತನಕ ಕೊರಿತಾ ಇತ್ತು, ಶಾ ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಒಂದು ಜೀವ ಬದುಕಿಸ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಹೇಳುದು. ನಾನು ಈಗದ ಮಕ್ಕಳಿಗೆ ಯಾರಿಗೆ ಹೇಳುದು, ಅಟ್ಲೀಸ್ಟ್ ಪ್ರತಿಯೊಬ್ಬರಲ್ಲಿ ಮೊಬೈಲ್ ಇದೆ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇದ್ದು ನೀವೊಂದು ನಂಬರ್ ನೋಟ್ ಮಾಡ್ಕೊಳ್ಳಿ, ಎಮರ್ಜೆನ್ಸಿ ಇದ್ರೆ ಪಿ ಎಸ್ ಐಯವರು ಒಳ್ಳೆಯವರು. ಈಗ ನಮ್ಮ ಸರೌಂಡಿಂಗಲ್ಲಿ ಕಾಪು ಆಗಲಿ, ಪಡುಬಿದ್ರಿ ಆಗಲಿ, ಶಿರ್ವ ಆಗಲಿ, ಮೂಡುಬಿದ್ರಿ ಆಗಲಿ, ಕಾರ್ಕಳದಲ್ಲಿ ಎಲ್ಲಿ ಸಹ ಈಗ ನಮ್ಮದು ಪಿ ಎಸ್ ಐಗಳು, ಮೊದಲೆಲ್ಲ ನಮಗೆ ಸ್ಟೇಷನ್ಗೆ ಫೋನ್ ಮಾಡೋದು ಹೋಗುದಂದ್ರೆ ಹೆದರಿಕೆ ಆಗ್ತಿತ್ತು, ಈಗ ಅಂಥ ಮನೋಭಾವ ಇಲ್ಲ. ಯಾಕೆ ಗೊತ್ತಾ, ಯಾವ ಹೊತ್ತಲ್ಲಿ ನೀವು ರಾತ್ರಿ ಆಗಲಿ ಹಗಲಾಗಲಿ ಪಿ ಎಸ್ ಐ ಅವರಿಗೆ ಫೋನ್ ಮಾಡಿದರೆ ಅವರು ಇಮಿಡಿಯೇಟ್ ರಿಸೀವ್ ಮಾಡ್ತಾರೆ. ಮತ್ತು ಗೌರ್ಮೆಂಟ್ ನಂಬರ್ ಇದೆ ಅವ್ರದ್ದು, ಸ್ಟೇಷನಲ್ಲಿ ಪ್ರತಿಯೊಂದು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಆ ನಂಬರ್ ನೀವು ಹೋದಾಗ ಒಂದು ನೋಟ್ ಮಾಡ್ಕೊಳ್ಳಿ, ಇಲ್ಲದ್ರೆ ನಿಮ್ದು ಬೀಟ್ ಪೊಲೀಸ್ ಅಂತ ಇರ್ತಾರೆ ಅವ್ರದ್ದು ನಂಬರ್ ಅವರಲ್ಲಿ ಕೇಳಿ ಆಫೀಷಿಯಲ್ ಸ್ಟೇಷನ್ ಇದು ನಂಬರ್ ಇಸ್ಕೊಳ್ಳಿ ಅಂತ ಹೇಳುವುದು. ಯಾಕೆ ನೀವು ಯಾವ ಹೊತ್ತಲ್ಲಿ ಸಹ ಅದೊಂದು ನಂಬರಿಗೆ ಫೋನ್ ಮಾಡಿ, ಸರ್ ಇಂಥ ಕಡೆ ಆಕ್ಸಿಡೆಂಟ್ ಆಗಿದೆ, ಒಂದು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಹೇಳಿದರೆ ಅವರೀಗ, ಈಗ 112 ಬಂದಿದೆ, ಮೊದಲು ಹೈವೇ ಪೆಟ್ರೋಲ್ ಅಂತ ಇತ್ತು, ಇಲ್ಲದಿದ್ದರೆ ಅಲ್ಲಿ ನಿಯರ್ ಬೈ ಆ್ಯಂಬುಲೆನ್ಸ್ನವರಿಗೆ ಯಾರಿಗಾದರೂ ಫೋನ್ ಮಾಡಿ ಇಮಿಡಿಯೇಟ್ ಅದಕ್ಕೆ ಬೇಕಾದ ಸ್ಪೆಷಲಿಟಿ ಸಹಾಯವನ್ನು ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ. ಮತ್ತು ನಮಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಈಗ ನಾನು ಸುಮಾರು 15 ವರ್ಷದಲ್ಲಿ ಇವತ್ತಿನವರೆಗೆ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದು ಅಥವಾ ಕೋರ್ಟಿಗೆ ಅವರಿಗೆ ಇನ್ಸೂರೆನ್ಸಿಗೆ ಆಗಲಿ ಬೇರೆ ಡಾಕ್ಯುಮೆಂಟೇಷನಿಗಾಗಿ ನಲ್ದಂಥ ನಲಿವಂಥ ಅವಕಾಶ ನನಗೆ ಬರಲಿಲ್ಲ. ಅದರಿಂದ ನಾನು ಧೈರ್ಯದಿಂದ ನಾನು ಆ ಕೆಲಸವನ್ನು ಇವತ್ತಿನವರೆಗೆ ಮಾಡ್ತಾ ಇದ್ದೇನೆ. ಕೆಲವೊಮ್ಮೆ ನಾವು 108ಗೆ ಫೋನ್ ಮಾಡಿ 108ಅಲ್ಲಿ
ಕಳಿಸಿದ್ದಿದೆ ನಮ್ಗೆ ಅಂದ್ರೆ ಹೋಗ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ. ಕೆಲವೊಮ್ಮೆ ನಾವು ಬಿಸಿ ಇರ್ತೇವೆ, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಮೊಬೈಲ್ ಅಲ್ಲಿ, ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಬೇರೆ ಯಾರ್ದ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಅವರಿಗೆ ನಾವು ಫೋನ್ ಮಾಡಿ ಹೀಗೆ ಹೀಗೆ ನಾವು 108 ಅಲ್ಲಿ ಕಳಿಸಿದ್ದೇವೆ ಅಂತೇಳಿ ಎಲ್ಲಿ ಕಳಿಸಿದ್ದೇವೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೇವೆ. ಸ್ಟೇಷನ್ಗೆ ಸಹ ನಾವು ಫೋನ್ ಮಾಡಿ ಹೇಳ್ತೇವೆ. ಹಾಗೆ ನಾನು ಪ್ರತಿಯೊಬ್ಬರಿಗೆ ಹೇಳುವುದಷ್ಟೇ, ಯಾರೇ ಒಂದು ರೋಡ್ ಅಲ್ಲಿ ಬಿದ್ದರೆ ಅವರಿಗೆ ಒಂದು ಫಸ್ಟ್ ಏಡ್ ಮಾಡಿಸಿ ಅವರಿಗೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಹೋಗುವುದು ಬೇಡ, ಯಾರಲ್ಲಿ ಹೆಲ್ಪ್ ಮಾಡ್ಬೋದು. ಒಂದು ಬಿದ್ದವರನ್ನು ಎಬ್ಬ ಕೂರಿಸಿ ಒಂದು ಅಟ್ ಲೀಸ್ಟ್ ನೀ ಎಲ್ಲಿ ಅವನು ಅದಾದ್ರೂ ಕೇಳ್ಬಹುದು. ಅಂತ ಮಾನವೀಯತೆ ಈಗ ಸ್ವಲ್ಪ ಕಡಿಮೆ ಉಂಟಂತಲೇ ಹೇಳ್ಬಹುದು, ಯಾಕೆ ಎಲ್ಲರು ಅವರವರ ಬಿಸಿಯಲ್ಲೇ ಇರ್ತಾರೆ, ಸ್ವಾರ್ಥಿಗಳಾಗಿದ್ದೇವೆ ಅಂತ ಹೇಳ್ಬಹುದು. ಬೇರೆಯವರ ಕಷ್ಟಕ್ಕೆ ನಾವು ಯಾಕೆ ಆಗ್ಬೇಕು. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಬರ್ತಾರೆ ಎಲ್ಲರು ನೋಡ್ತಾರೆ, ಆದ್ರೆ ಏನು ಮಾಡಬೇಕು, ಫಸ್ಟ್ ಏಡ್ ಮಾಡಬೇಕು. ಫಸ್ಟ್ ಏಡ್ ಈಗ ಎಲ್ಲ ಮುಟ್ಲಿಕ್ಕೆ ಸಹ ಹೆದರಿಕೆ, ರಕ್ತ ಎಲ್ಲ ಬರುವಾಗ ಕೆಲವರಿಗೆ ಆಗುದಿಲ್ಲ. ಬಟ್ ಅಟ್ ಲೀಸ್ಟ್ ನಾವು ಪೊಲೀಸ್ಗೆ ಫೋನ್ ಮಾಡ್ಬೋದು, ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಬೋದು, ಅಥವಾ ಬೇರೆ ಯಾವುದು ಹೋಗುವ ವೆಹಿಕಲ್ಸ್ ಇದ್ರೆ ಒಂದು ಫಸ್ಟ್ ಏಡ್ ಹಾಸ್ಪಿಟ್ಲಿಗೆ ಒಂದು ತಲುಪಿಸುವ ಅಂತದ್ದೊಂದು ನಾವು ಮಾಡಬಹುದು. ಮತ್ತೆ ಕೆಲವೊಮ್ಮೆ ನಾವು ಅವ್ರು ನಾವೇನು ಹಾಸ್ಪಿಟ್ಲಿಗೆ ತಲುಪಿಸಿದೀವೋ ಅವರಿಂದ ನಾವು ಎಕ್ಸೆಪ್ಟ್ ಮಾಡುವುದಲ್ಲ ಯಾವತ್ತು. ಮತ್ತೆ ಅವರು ಸಹ ಕೆಲವೊಮ್ಮೆ ನಾವು ಮಾಡಿದ್ದೇವೆ ಅಂತ ಇದ್ರೆ ಕೆಲವರು ನಂಬರ್ ನೋಟ್ ಮಾಡಿ, ಈಗ ನನಗೆ ಸುಮಾರು ಜನ ಬಂದು ಥ್ಯಾಂಕ್ಸ್ ಹೇಳಿ ಹೂಗುಚ್ಛೆ ಕೊಟ್ಟು, ಕೆಲವರು ಡೈರಿ ಕೊಟ್ಟು, ಕೆಲವರು ಬೇರೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಆಗ ನಮಗೂ ಖುಷಿ ಆಗ್ತದೆ, ನಮ್ದೊಂದು ನೆನಪಿಟ್ರಲ್ಲ ಅಂತೇಳಿ. ಇನ್ನು ಅದು ಹೌದು, ಇಲ್ಲೇ ನಮ್ಮ ಮಣಿಪಾಲದವರು ಒಬ್ರು ಇದ್ರು, ಸುಮಾರು ನನ್ಗೆ 3 ಸಲ 4 ಸಲ ಏನ ಬಂದ್ ಸಿಗ್ಲಿಕ್ಕೆ ಅಂತೇಳಿ ಬಂದಿದ್ರು ಆಫೀಸಿಗೆ. 4 ಸಲ ಸಹ ಸಿಗ್ಲಿಲ್ಲ, ಮೊನ್ನೆ ಏನ ಬಂದಾಗ 2 ವರ್ಷದ ನಂತರ ಅವರು ನನ್ಗೆ ಪುನಃ ನನ್ಗೆ ಸಿಗ್ಬೇಕು ಹೇಳಿ ಬಂದು ನನ್ಗೆ ಸಿಕ್ಕಿ ಹೋಗಿದ್ದಾರೆ. ಅದು ಖುಷಿ ವಿಷಯ. ಅವರ ಮನೆಗೆ ಕರೆದಿದ್ದಾರೆ, ಊಟ ಕರೆದಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಒಂದು ಮಂಗಳೂರಲ್ಲಿ ಮುಲ್ಕಿಯಲ್ಲಿ ಆದದ್ದು, ಅದು ಸಹ ಹಾಗೇನಾಗಿದೆ. ನಾವು ಜಸ್ಟ್ ಅವನ ಆಫೀಸಿಗೆ ಹೋಗಿ ಅಲ್ಲಿ ಸೆಕ್ಯೂರಿಟಿಯಲ್ಲಿ ನಾವು ಹೇಳಿ ಬಂದದ್ದು, 2 ತಿಂಗಳ ನಂತರ ಹುಡುಗ ಖುದ್ದು ನನಗೆ ಬಂದು ನನಗೆ ಥ್ಯಾಂಕ್ಸ್ ಹೇಳಿ ಅವರ ಆಫೀಸ್ ಸ್ಟಾಫ್ ಜೊತೆ ಬಂದು ನನಗೆ ಎಲ್ಲ ಬುಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ನೋಡುವಾಗ ನಮಗೆ ಇನ್ನೂ ಸ್ವಲ್ಪ ಯಾರಿಗಾದ್ರೂ ಹೆಲ್ಪ್ ಮಾಡುವ ಅಂತೇಳಿ ಹೌದು ಮನ್ಸು ಬರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಡೆತ್ ಸಹ ಆಗ್ತದೆ, ಅದು ಸುಮಾರು ಫೀಲಿಂಗ್ಸ್ ಬೇಜಾರಾಗ್ತದೆ ಕೆಲವು ದಿನ, ಅಂದ್ರೆ ಕಣ್ಣೆದುರು ಆಯ್ತಲ್ಲ ಹೇಳೋದು. ಮತ್ತೆ ಡಿಪಾರ್ಟ್ಮೆಂಟ್ನವ್ರು ಸಹ ಹಾಗೆ, ಈಗ ನಾವೇನಾದ್ರು ಫೋನ್ ಮಾಡಿದ್ದೆ ಅವ್ರು ಸಹ ಹೇಳ್ತಾರೆ, ಮೇಡಮ್ ನೀವು ಫೋನ್ ಮಾಡಿದ್ರಿ, ಇಮಿಡಿಯೇಟ್ ಶಿಫ್ಟ್ ಮಾಡಿದ್ರಿ, ಥ್ಯಾಂಕ್ಸ್. ಅದೆಲ್ಲ ಒಂದು 4 ಜನರ ಎದುರು ಹೇಳುವಾಗಲ್ಲ ನಾವು ಮಾಡಿದ್ದೊಂದು ಸಾರ್ಥಕ ಆಯ್ತು ಅಂತೇಳಿ ಒಂದು ನಮ್ಗೊಂದು ಖುಷಿ ಆಗ್ತದೆ. ಹೌದು. ಹಾಗೆ ನೀವೀಗ ಈ ಕೆಲಸವನ್ನು ಮಾಡ್ತಾ ಇರುವಾಗ ಯಾರಾದ್ರೂ ನಿಮ್ಗೆ ಹೇಳಿದಿತ್ತ ನಿಮಗೆ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂತ ಮಾತುಗಳು ಬರುವಂತದ್ದು ಸಹಜ. ನಾನು ಅಂತದಕ್ಕೆ ಯಾವುದಕ್ಕೆ ಇಷ್ಟವರಿಗೆ ಅವಕಾಶ ಕೊಡ್ಲಿಲ್ಲ. ಮತ್ತೆ ನನ್ನ ಜೊತೆಯಲ್ಲಿ ಇದ್ದವರಿಗೆ ಕೆಲವೊಮ್ಮೆ ಕೆಲವು ಹುಡುಗರು ಇರ್ತಾರೆ, ಹೋಗುವ ಹೇಳಿದ್ರು ಬರುದಿಲ್ಲ ಅಂತವ್ರಿಗೆ ನಾನು ಜೋರ್ ಮಾಡಿ ಸಹ ಕರ್ಕೊಂಡು ಹೋದದ್ದಿದೆ. ಹೌದು, ಯಾಕೆ ಗೊತ್ತಾ, ನನ್ಗೆ ಅದು ಜನ್ಸ್ ಎಲ್ಲ ಇದ್ರೆ ನಮಗೂ ಎತ್ತಿ ಗಾಡಿಯಲ್ಲಿ ಹಾಕಿ ಸ್ವಲ್ಪ ಕೊಂಡೋಗ್ಲಿಕ್ಕೆ ಸಹ ಸರಿ ಆಗುದಿಲ್ಲ. ಆಗ ನಾನು ನಿಮ್ಗೆ ಈಗ ನಿಮ್ಮ ಮನೆಯವರಿಗೆ ಆದ್ರೆ ಬಿಡ್ತೀರಾ ಅಂತ ಕೇಳಿದ್ದ ಪರಿ ಟೈಮ್ ಇದೆ. ನಾನು ಸುಮಾರು ಮಂದಿಗೆ ಕೇಳಿದ್ದೇನೆ ಆತರ, ಆವಾಗ ಮತ್ತೆ ಅವರಾಗಿ ಬರ್ತಾರೆ. ಹೌದು. ಹಾಗೆ ಮ್ಯಾಮ್, ಇಷ್ಟು ವರ್ಷದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಘಟನೆ ಒಂದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರೆ ಯಾವುದನ್ನು ಅದು ನೆನ್ಪು ಮಾಡ್ಕೊಳ್ಬಹುದು ಇವತ್ತು ನೀವು ಏನಾದ್ರೂ ಒಂದು ಘಟನೆ ನೆನಪಿದ್ರೆ ನಿಮಗೆ? ಘಟನೆ ಅದೇ ನನ್ನ ಕಣ್ಣೆದುರು ತಂದೆ ಮತ್ತು ಮಗಳು ಒಂದು ಆಕ್ಸಿಡೆಂಟ್ ಆದದ್ದು, ಮತ್ತೆ ತಂದೆ ಮತ್ತು ಮಗ ಒಂದು ಆಕ್ಸಿಡೆಂಟ್ ಆದದ್ದು, ಮತ್ತೆ ಮೊನ್ನೆವೇ ಒಂದು ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಾ ಇರುವಾಗ ಅದು ಆಹಾ ಯಾವುದಕ್ಕೆ ತಾಗಿತು, ಹೇಗೆ ತಾಗಿತು ನಾನು ನೋಡ್ತಾ ಇದ್ದೇನೆ. ಇಷ್ಟು ಎತ್ತರಕ್ಕೆ ಹೋಗಿ ಮಾರ್ಗಕ್ಕೆ ಬಿದ್ದದ್ದು, ಆ ಮೂಮೆಂಟ್ ಇನ್ನೂ ಸಹ ಮನಸ್ಸಿನಿಂದ ಅಳಿಲಿಲ್ಲ. ಆ ಜಾಗ ನೋಡುವಾಗ ಇನ್ನು ನನಗೆ ಎದುರೆದುರು ಕಾಣ್ತಾ ಉಂಟು. ಓಕೆ, ಅದು ಸಹಜ. ಅದು ಯಾಕಂತ ಹೇಳಿದ್ರೆ ನಮ್ಮ ಕಣ್ಣು ಇದ್ರೆ ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ ಅದ್ ನೆನ್ಪಿರ್ತದೆ. ಮತ್ತೆ ಅಂದ್ರೆ ನಮ್ಗೆ ಏನು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅನ್ನುವಂಥದ್ದು ಸಹಜ. ಅಂದ್ರೆ ನಮ್ಮ ಮನ್ಸಲ್ಲಿ ಯಾವತ್ತೂ ಕೊರ್ತಾ ಇರ್ತದೆ. ಹಾಗೆ ಬೇಜಾರು ಮಾಡ್ಕೊಳ್ಳಿ, ನಾನು ಅಂತ ಮಾತನ್ನ ಇವಾಗ ನಿಮಗೆ ಕೇಳಿದೆ ಅಂತ ಹೇಳಿ. ಅಂದ್ರೆ ಕೆಲವೊಂದು ಘಟನೆಗಳು ಹಾಗೆ ಯಾವತ್ತೂ ಒಂದು ಮನಸ್ಸಲ್ಲಿ ಅದ್ರ ಕೊರಿತಾ ಇರ್ತದೆ, ಅದು ಕೂಡ ಸಹಜ. ಹಾಗೆ ಅಖಿಲ್ ಅವ್ರ ಹತ್ರ ಕೇಳ್ಬೇಕು ಇವಾಗಿನ ಅಂದ್ರೆ ನಿಮ್ಮ ಪ್ರಕಾರ ಹುಡುಗಿಯರಿಗೆ ಈಗಿನ ಕಾಲದಲ್ಲಿ ಸೇಫ್ಟಿ ಅನ್ನೋದು ಉಂಟಾ? ಹಾ, ಸೇಫ್ಟಿ ಅನ್ನೋದುಂಟು. ಹೆಚ್ಚಾಗಿ ಆ ಮಕ್ಕಳಿಗೆ ತಂದೆನೇ ಸೇಫ್ಟಿ ಆಗಿರ್ತಾರೆ. ತಂದೆನೇ ಸೇಫ್ಟಿ ಆಗಿರ್ತಾರೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ್ರೆ ಹೊರೆ ಅಂತ ಎನಿಸಿದ್ರು, ಆದ್ರೆ ಈ ಕಾಲದಲ್ಲಿ ತಂದೆ ಎಷ್ಟೇ ಕಷ್ಟಪಟ್ರು ತನ್ನ ಮಗಳನ್ನ ರಾಜ್ಕುಮಾರಿ ಹಾಗೆ ನೋಡ್ತಾರೆ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಸಿಗುದು ವರದಾನ ಅಂತ ಹೇಳ್ಬೋದು. ಖಂಡಿತ. ಮತ್ತೆ
ನೀವು ಹೇಳ್ತೀರಾ ಒಂದು ತಂದೆ ಯಾವುದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು ಅಂತ ಹೇಳ್ತೀರಾ. ಓಕೆ, ಮತ್ತೆ ಆಗಿನ ಕಾಲ ಒಂದು ನಾವು ಬಾಲ್ಯ ವಿವಾಹ ಬಗ್ಗೆ ಕೇಳಿರ್ತೀವಲ್ಲ, ಇವಾಗ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಎಲ್ಲೋ ಒಂದು ಕಡೆ ಒಂದು ಬೆರಳೆಣಿಕೆ ಅಷ್ಟೇ ಇರ್ಬೋದು. ಓಕೆ, ನೀವು ಬಾಲ್ಯ ವಿವಾಹದ ಬಗ್ಗೆ ಏನು ಹೇಳ್ತೀರಾ? ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಏನಂತಲೇ ಗೊತ್ತಿರುವುದಿಲ್ಲ, ಮದುವೆಯಾಗಿ ಹೋಗಿರ್ತಾರೆ, ಗಂಡನ ಮನೆ ಕಷ್ಟ ಅದು ಗೊತ್ತಿರುವುದಿಲ್ಲ, ಅದ್ರ ಬಗ್ಗೆ ಅಂತ ಏನು ಹೇಳ್ತೀರಾ ಬಾಲ್ಯ ವಿವಾಹದ ಬಗ್ಗೆ? ತುಂಬಾ ಜನ ಮಕ್ಕಳಿಗೆ ಓದ್ಬೇಕಂತ ಆಸಕ್ತಿ ಇರ್ತದೆ, ಆದ್ರೆ ಅವರಿಗೆ ಓದು ಬದಲು ತಂದೆ ತಾಯಿ ಈ ವಿವಾಹ ಪೋರ್ಸ್ ಮಾಡ್ತಾರೆ, ಆದ್ರಿಂದ ಅವರು ಗಂಡನ ಮನೆ ಹೋಗ್ಬೇಕು. ಆ ಸಣ್ಣ ಏಜ್ ಅಲ್ಲಿ ಗಂಡ ಅಂದ್ರೆ ಏನು ಅಥವಾ ಮನೆ ಆ ಮನೆ ಅಂದ್ರೆ ಏನು ಅದನ್ನ ನಡೆಸಿ ನಿಭಾಯಿಸುವ ತಾಕತ್ತು ಆ ಹೆಣ್ಣಿಗೆ ಇರುವುದಿಲ್ಲ. ಅದೇ ಒಂದು ಶಿಕ್ಷಣ ಕಲ್ತ್ರೆ ಅವಳಿಗೆ ಒಂದು ಸಂಸ್ಕೃತಿ ವಿನಯ ಎಲ್ಲ ಅವಳಿಗೆ ತಿಳಿದಿರುತ್ತೆ. ಅದರಿಂದ ಅವಳು ಒಂದು ಏಜ್ ಅಂತ ಇದೆ ಮದ್ವೆಗೂ, ಆ ಏಜ್ ಆದ್ರ ಮೇಲೆ ಮಾಡಿದ್ರೆ ಕರೆಕ್ಟ್ ಆಗ್ತದೆ, ಅದಕ್ಕೂ ಮುಂಚೆ ಮಾಡಿದ್ರೆ ಅದು ಸರಿಯಲ್ಲ. ಸೊ ಬಾಲ್ಯ ವಿವಾಹ ಈಗ ತುಂಬಾ ರೇರ್ ಆಗಿದೆ, ಎಲ್ಲೋ 1% ಇದೆ, ಅದು ತುಂಬಾ ಕಮ್ಮಿ ಆಗ್ಬೇಕಂತ ಗೌರ್ಮೆಂಟ್ ಅದಕ್ಕೆ ಆದಷ್ಟು ಅದನ್ನ ಕಮ್ಮಿ ಮಾಡ್ಬೇಕಂತ ಹೇಳ್ತೇನೆ. ಓಕೆ, ಹಾಗೆ ಅನಿತಾ ಮ್ಯಾಮ್, ನಿಮ್ಮ ಜೀವನದಲ್ಲಿ ಯಾರಾದರೂ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಯಾರು? ನನ್ನ ತಂದೆ ತಾಯಿ, ಮದರ್ ತೆರೇಸಾ, ಹಾಗೂ ನನ್ನ ಎಲ್ಲ ಶಿಕ್ಷಕರು. ಎಲ್ಲ ಶಿಕ್ಷಕರಿಗೆ ನಾನಿವತ್ತು ಚಿರಋಣಿ. ನಾನಿವತ್ತು ಇಲ್ಲಿ ತನಕ ಬೆಳೆದಿದ್ದೇನಾದ್ರೆ ಅದಕ್ಕೆ ಕಾರಣ ನನ್ನ ಶಿಕ್ಷಕರು ಅಂತ ಹೇಳ್ಬೋದು. ನನಗೆ ಪ್ರತಿಯೊಂದು ಶಾಲೆಗೆ ಹೋಗುವಾಗಲಿ ಈಗ ಎಲ್ಲಿ ಸಿಕ್ಕಿದ್ರು ನನ್ನ ಶಿಕ್ಷಕರು ನನ್ನನ್ನು ಹೆಮ್ಮೆಯಿಂದ ಗುರುತಿಸಿಕೊಳ್ತಾರೆ, ಅದು ಖುಷಿಯ ವಿಷಯ. ಹೌದು, ತುಂಬಾ ಹೆಮ್ಮೆಯ ವಿಚಾರ. ಹೌದು, ಹಾಗೆ ಒಬ್ರು ಕಾಲರ್ ಹೇಳಿದ್ದಾರೆ ಮ್ಯಾಮ್, ಅವ್ರ ಜೊತೆ ಮಾತಾಡೋಣ. ಸರ್ವಜ್ಞ ತಂತ್ರಿ ಅಂತ. ಹಲೋ ನಮಸ್ತೆ. ಹಲೋ, ಹಲೋ ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳ್ಮಣ್ಣಿಂದ. ಓಕೆ, ಬೆಳ್ಮಣ್ಣಿಂದ ಕರೆ ಮಾಡ್ತಾ ಇದ್ದೀರಾ? ಹೌದೌದು. ಓಕೆ, ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡ್ತಿದ್ದೀರಾ ಸರ್, ನೀವು ಯಾರಿಗಾದ್ರೂ ವಿಶ್ ಮಾಡ್ತೀರಾ ಸರ್ ಮಹಿಳಾ ದಿನಾಚರಣೆ ಪ್ರಯುಕ್ತ? ಎಲ್ಲರಿಗೂ ವಿಶ್ ಮಾಡ್ತೇನೆ, ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಸರ್, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ರು ಅತಿಥಿಗಳು ಕೂಡ ಇದ್ದಾರೆ. ಓಕೆ ಸರ್, ನಿಮ್ಗೆ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ, ಒಂದ್ ಮಾತಲ್ಲಿ ಹೇಳ್ಬಹುದಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ, ರೂಪೇಶು ಲಕ್ಷ್ಮಿ ಕಾರ್ಯೇಶು ದಾಸಿ ಭೋಜ್ಯೇಶು ಮಾತಾ ಕ್ಷಮಯಾತರಿತ್ರಿ ಕರುಣೇಶು ಮಂತ್ರಿ ಶಯನೇಶ್ವರಂಬ. ಅದು ಇವತ್ತು ನಾನು ಹೇಳಿದ್ದಲ್ಲ, ಸಾವಿರಾರು ವರ್ಷಗಳ ಹಿಂದೆನೆ ಹೇಳಿದ್ದಾರೆ, ಮಹಿಳೆಗೆ ಅತ್ಯುನ್ನತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಮಹಿಳೆಯರಿಗೆ ಸಮಾಜದಲ್ಲಿ ಅಷ್ಟೇ ಸ್ಥಾನಮಾನ ಇದೆ, ಗೌರವವನ್ನು ಖಂಡಿತವಾಗಿ ಸಹ ಕೊಡ್ತಾ ಇದ್ದೇವೆ. ಪುರುಷ ಪ್ರಧಾನ ಸಮಾಜ ಇವಾಗ ಉಳಿದಿಲ್ಲ, ಮಹಿಳೆಯರಿಗೂ ಸಮಾನ ಸ್ಥಾನಮಾನ ಸಿಕ್ಕಿದೆ. ಖಂಡಿತವಾಗಿ ಸಹ ಮಹಿಳೆಯರಿಗೆ ಇನ್ನಷ್ಟು, ನಾವೆಲ್ಲರೂ ಸೇರಿ ಮಹಿಳೆಯರಿಗೆ ಇನ್ನಷ್ಟು ಗೌರವವನ್ನು ಖಂಡಿತವಾಗಿ ಸಹ ಕೊಡ್ತೇವೆ. ಸ್ಥಾನಮಾನವನ್ನು ಸಹ ಖಂಡಿತವಾಗಿ ಸಹ ಅವರು ತಕ್ಕೊಳ್ತಾರೆ, ಕೊಡದೇ ಇದ್ರೂ ಅವರು ಖಂಡಿತವಾಗಿ ಸಹ ತಕ್ಕೊಳ್ತಾರೆ. ತುಂಬಾ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದೀರಾ ಸರ್ ನೀವು. ಹೌದು, ಮತ್ತೆ ಅಲ್ಲಿ ಅನಿತಾ ಡಿಸೋಜೆ ಅವರಿದ್ದಾರಲ್ಲ. ಓಕೆ ಸರ್, ಅವರ ಹತ್ರ ಮಾತಾಡಿ. ಅವರು ಹಲವಾರು ಕಾರ್ಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಊರಲ್ಲಿ. ನಮ್ಮದು ಪ್ರತಿ ವಾರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಹ ಅವರು ಸಾಕಷ್ಟು ಸ್ವಚ್ಛತೆಯ ಆಂದೋಲನವನ್ನು ಸಹ ನಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ. ನಾವು ಸಹ ಅವರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೊರೋನಾ ನಿರ್ಬಂಧದ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಬಡವರಿಗೆ ಏನು ಬೇಕು ಅದನ್ನು ಸಹ ಕೊಡುವಲ್ಲಿ ಅವರ ಪಾತ್ರ ಬಹಳ ಮಹತ್ತರವಾಗಿತ್ತು. ಡಿಪಾರ್ಟ್ಮೆಂಟ್ ಅವರಿಗೆ ಬೇಕಿದ್ದಂತ ವ್ಯವಸ್ಥೆಗಳನ್ನು ಮಾಡಿ ಕೊಡುವಂತ ಆಗಿರ್ಬೋದು, ಸಮಾಜ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಒಬ್ಬರು ಗೃಹಿಣಿಯಾಗಿ, ಸಮಾಜ ಸೇವಕಿಯಾಗಿ, ಒಬ್ಬರು ಉದ್ಯಮಿಯಾಗಿ, ಅವರ ಉದ್ಯಮದಲ್ಲಿ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಎಲ್ಲ ರೀತಿಯಿಂದ ಸಹ ಅತ್ಯುತ್ತಮವಾದ ಸಮಾಜ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ಹಾಗೇನೆ ಅದೆಷ್ಟೋ ಜನ ಮಹಿಳೆಯರಿದ್ದಾರೆ, ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ. ಬೆಳ್ಮಣ್ಣಿಂದ ಕಾಲ್ ಮಾಡಿದ್ರು, ಒಂದು ಮಹಿಳಾ ದಿನಾಚರಣೆ ಬಗ್ಗೆ ಒಂದು ಒಳ್ಳೆಯ ಮಾತನ್ನ ನೀಡಿದ್ರು, ಹಾಗೆ ನಿಮ್ಗೆ ಕೂಡ ಅವರು ವಿಶ್ ಮಾಡಿದ್ದಾರೆ ಮ್ಯಾಮ್. ಹಾಗೆ ಅಖಿಲ ಅವರೇ, ನಿಮ್ಗೆ ಒಂದು ಜೀವನದಲ್ಲಿ ಮುಂದೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇದೆಯಾ? ಹೌದು. ಏನಾಗ್ಬೇಕಂತ ಉಂಟು? IAS ಆಫೀಸರ್. IAS ಆಫೀಸರ್ ಆಗ್ಬೇಕಂತ ಉಂಟು. ಯಾಕೆ ನಿಮ್ಗೆ ಆಗ್ಬೇಕಂತ ಆಸೆ? ಈ ತರ ನೀವು ಹೇಳಿದ್ರಲ್ಲ ಬಾಲ್ಯ ವಿವಾಹ, ಆ ತರ ಯಾವ್ದಾದ್ರು
ಅನ್ವಾಂಟೆಡ್ ಥಿಂಗ್ಸ್ ಯಾವ್ದಾರು ಇದ್ರೆ ಅದನ್ನ ಡೆಮೋಲಿಷ್ ಮಾಡ್ಬೇಕು, ಆದಷ್ಟು ಕ್ಲಿಯರೆನ್ಸ್ ಆಗಿರ್ಬೇಕು ಸಿಟಿನ. ಮತ್ತೆ ಅಮ್ಮನ ಅಪ್ಪನ ಆಸೆ ಆಗಿದೆ ಅದು. ಓಕೆ, ಅಮ್ಮನ ಅಪ್ಪನ ಆಸೆ ಕೂಡ ಅದೇ ಆಗಿತ್ತು, ನೀವು ಐ ಎ ಎಸ್ ಆಫೀಸರ್ ಆಗ್ಬೇಕಂತ ಹೇಳಿ. ಓಕೆ, ಖಂಡಿತ. ಹಾಗೆ ಮೇಡಮ್, ಇನ್ನು ಮಹಿಳೆ ಅಂತ ಹೇಳಿದ್ರೆ ಮದುವೆ ಆದ ತಕ್ಷಣ ಅವಳ ಕೆಲಸವನ್ನ ಬಿಟ್ಟು ತನ್ನ ಸಂಪೂರ್ಣ ಜೀವನವನ್ನ ಏನು ಗಂಡನ ಮನೆಯಲ್ಲೇ ಕಳೆಯುವುದು ಅಥವಾ ಮನೆ ಕೆಲಸದಲ್ಲೇ ಕಳೆಯುವುದು, ಅಥವಾ ಅವಳಿಗೂ ಕೂಡ ಒಂದು ಮನಸ್ಸಿದೆ, ಅವಳಿಗೂ ಕೂಡ ಮುಂದೆ ಕೆಲಸಕ್ಕೆ ಹೋಗ್ಬೇಕಂತ ಆಸೆ ಇದೆ, ತುಂಬಾ ಆಸೆ ಇರ್ತದೆ, ಅದನ್ನೆಲ್ಲೋ ಒಂದು ಕಡೆ ತಾನು ಬಚ್ಚಿಟ್ಕೊಂಡು ಎಲ್ಲಾ ನೋವುಗಳನ್ನ ಯಾರ ಹತ್ರನು ಹೇಳಿಕೊಳ್ಳದೆ ಅವಳು ಒಂದು ಮನೆ ಕೆಲಸದಲ್ಲೇ ತೊಡಗಿರಿಸ್ಕೊಳ್ತಾರೆ. ಇದು ಅಂದ್ರೆ ಅವಳಿಗೂ ಕೂಡ ಒಂದು ಮನಸ್ಸಿದೆ ಅಲ್ವಾ ಮ್ಯಾಮ್? ಈಗಿನ ಪರಿಸ್ಥಿತಿಯಲ್ಲಿ ಈಗ ನನ್ನ ಅನುಭವದ ಪ್ರಕಾರ ಅಂಥ ಸಿಚುವೇಶನ್ ತುಂಬ ಕಡಿಮೆ. ಯಾಕೆ ಎಲ್ಲ ಮಹಿಳೆಯರು ಇಂಡಿಪೆಂಡೆಂಟಾಗಿ ಬದುಕುವಂಥ ಒಂದು ಸಿಚುವೇಶನ್ಸ್ ಅವರು ಹುಟ್ಟಿ ಬೆಳೆದಲ್ಲೇ ಸಿಗ್ತದೆ. ಈಗ ನನಗೆ ಹೇಳೋದಿದ್ರು, ನನಗೆ ಕೆಲಸಕ್ಕೆ ಹೋಗೋದಿದ್ರು ಮನೆಯಲ್ಲಿ ಒಬ್ಜೆಕ್ಷನ್ ಇರಲಿಲ್ಲ, ತಮ್ಮನವರಿದ್ದರು, ತಂಗಿದ್ರು, ತಂದೆ ತಾಯಿಯಿಂದ ನನಗೆ ಯಾವುದೇ ಈಗ ನೀನು ಕಲ್ತದ ನಂತರ ಏನು ಮಾಡ್ತಿ, ಕೆಲಸಕ್ಕೆ ಹೋಗ್ತೀಯಾ, ಮದುವೆ ಆಗ್ತೀಯಾ, ನನಗೆ ಫ್ರೀಡಮ್ ಇತ್ತು. ಈಗ ನನ್ನ ಗಂಡನ ಮನೆಗೆ ನಮ್ಮ ಮದುವೆದಿ ಬಂದ ನಂತರಲ್ಲೂ ಹಾಗೇನೆ, ಒಂದು ನಾನು 2 ವರ್ಷ ನಾನು ಮನೆಯಲ್ಲೇ ಇದ್ದೆ ಅಂತ ಹೇಳ್ಬೋದು. ಅಂದರೆ ಹೊರಗೋಗಿ ಕೆಲಸ ಮಾಡುವ ಅನಿವಾರ್ಯತೆ ನನಗೆ ಆ ಟೈಮಲ್ಲಿ ಇರಲಿಲ್ಲ. ಅದರಿಂದ ನಮಗೆ ಮನೆಯಲ್ಲಿ ಕೃಷಿ ಇತ್ತು, ಮನೆಯದ್ದು ದನಗಳೆಲ್ಲ ಇತ್ತು, ಅದರದ್ದು ಕೆಲಸ ಮಾಡ್ಕೊಂಡು ನಾವು 2 ವರ್ಷ ಇದ್ದೆವು. ಮತ್ತು ಅನಿವಾರ್ಯವಾಗಿ ನನಗೆ ಹೊರಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ಒಂದು ಅನಿವಾರ್ಯತೆ ನನಗೆ ಬಂದಿತ್ತು. ಆವಾಗ ನಾವು ಮನೆ ಬಿಟ್ಟು ಮನೆಯಲ್ಲೇ ಇದು ಏನು ನಮ್ಮದು ಹೂವಿನ ಉದ್ಯಮ ನಾವು ಸ್ಟಾರ್ಟ್ ಮಾಡಿದ್ದೆವು. ಹೂವಿನ ಉದ್ಯಮ ಸ್ಟಾರ್ಟ್ ಮಾಡುವಾಗ ನಾನು ನನ್ನ ಮಕ್ಕಳ ಜೊತೆ ಅತ್ತೆ ಮಾವ ಹಾಗೂ ಗಂಡ ಯಾವುದಕ್ಕೂ ನನಗೆ ಒಬ್ಜೆಕ್ಷನ್ ಇರಲಿಲ್ಲ, ನನ್ನ ಜೊತೆನೆ ಅವರಿದ್ದರು ಅಂತ ಹೇಳ್ಬೋದು. ನಾನು ಈಗಲಾದರೂ ನನ್ನದು ಬೆಳಿಗ್ಗೆ ಮನೆಯದ್ದು ಏನೆಲ್ಲ ಕೆಲಸ ಉಂಟು ಅದು ಮಾಡಿ ನಾನು ಆಫೀಸಿಗೆ ಬಂದರೆ ನನ್ನ ಸಂಜೆ ಆಗ್ತದೆ ಮನೆಗೆ ಹೋಗೋ. ಆದರೆ ನನಗೆ ಮನೆಯಲ್ಲಿ ಅತ್ತೆ ಮಾವಂದಾಗಲಿ ಅಥವಾ ಗಂಡಂದಾಗಲಿ ಈಗ ನಾನು ಎಲ್ಲಿ ಹೋದರೆ ಒಂದು ಕೆಲವೊಮ್ಮೆ ಬರುವ ಲೇಟ್ ಆಗ್ತದೆ, ಮಕ್ಕಳದ್ದಾಗಲಿ ಯಾವುದು ಒಬ್ಜೆಕ್ಷನ್ ಇಲ್ಲ. ನಾನಿವತ್ತು ನಾನು ನನ್ನ ಲೈಫಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ಅತ್ತೆ ಮಾವ ಗಂಡ ಮಕ್ಕಳು ಹಾಗೂ ನನ್ನ ತಂದೆ ತಾಯಿ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ಗಳಿಗೆ. ಯಾಕೆ ನನಗೆ ಪ್ರತಿಯೊಂದು ಕಡೆಯಿಂದಲೂ ನಾನು ಏನಾದರೂ ಮಾಡಿದಾಗ ಪ್ರತಿಯೊಬ್ಬರು ನನಗೆ ಈಗ ಬೆಳಮನ್ ಪರಿಸರದಲ್ಲಿ ಇರ್ಬೋದು, ಸಂಘ ಸಂಸ್ಥೆಗಳು, ನಮ್ಮ ಚರ್ಚ್ ಕಮಿಟಿ, ದೇವಸ್ಥಾನದ ಕಮಿಟಿಯವರು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮೇಡಮ್ ನೀವು ಇವತ್ತು ಇಂಥದ್ದು ಮಾಡಿದ್ದೀರಂತೆ ಖುಷಿಯಾಯಿತು, ಇನ್ನು ಮುಂದೇನು ಮಾಡಿ ಅಂತ ಹೇಳುವ ಒಂದು ಬೆನ್ನು ತಟ್ಟಿ ನನಗೆ ಪ್ರತಿಯೊಬ್ಬರು ಪ್ರೋತ್ಸಾಹಿಸಿದ್ದಾರೆ. ಈಗ ನನಗೆ ಬೆಳಮನಲ್ಲಿ ಯಾರು ನಾನು ಎಂತ ಇದ್ದರೂ ಮೇಡಮ್ ಹೀಗೆ ಉಂಟು ಅಂತ ಹೇಳಿ ನನಗೆ ಹೇಳಿ ಆಗಲಿ ಅಥವಾ ಹೀಗೆ ಯಾರಿಗಾದರೂ ಹೆಲ್ಪ್ ಮಾಡ್ಬೋದು ಅಂತ ಹೇಳೋದೊಂದು ಫೋನ್ ಮಾಡಿ ಕೇಳ್ತಾರೆ. ಈಗ ನಾನೊಂದು 5 ವರ್ಷ ಪಂಚಾಯತ್ ಮೆಂಬರ್ ಆಗಿದ್ದೆ, ನಾನು ಸುಮಾರು ಜನರಿಗೆ ನನ್ನಿಂದಾದ ಹೆಲ್ಪನ್ನು ನಾನು ಮಾಡಿದ್ದೇನೆ. ಅಂದರೆ ಡೈರೆಕ್ಟಾಗಿ ಅವರಾಗಿ ನನ್ನಲ್ಲಿ ಬಂದು ಅಲ್ಲ, ಬೇರೆ ಯಾರಾದರೂ ಒಂದು ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ಅವರಿಗೆ ಇಂಥದ್ದಾಗಬೇಕು. ಈಗ ಸ್ಟೇಷನ್ಗೆ ಸಾಗೇನೆ, ಪಾಸ್ಪೋರ್ಟ್ ಎನ್ಕ್ವೈರಿಗೆಲ್ಲ ಬರುವಾಗ ಎಲ್ಲರಿಗೆ ಹೆದರಿಕೆ, ಪೊಲೀಸರು ಏನು ಹೇಳ್ತಾರೆ, ಏನೋ ದುಡ್ಡು ಕೇಳ್ತಾರೆ ಏನೋ ಅಂತೇಳಿ, ಅದೊಂದು ನಮ್ಮದು ಮೆಂಟಾಲಿಟಿ ಆ ಥರ ಕೂತಿದೆ. ಹಾಗಿರುವಾಗ ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ಒಂದು ನೀವು ಮಾತಾಡಿ ಅಂತೇಳಿ. ಅದಕ್ಕೆ ನಾನು ಹೇಳೋದು ಅವರಿಗೆ ಎಂಥದಿಲ್ಲ, 2 ವಿಟ್ನೆಸ್ ಮತ್ತು ನಿಮ್ಮದು ಡಾಕ್ಯುಮೆಂಟ್ ನೀವು ಕರ್ಕೊಂಡು ಹೋದರೆ ಆಯಿತು, ಅಥವಾ ಅವರು ಮನೆಗೆ ಬಂದಾಗ ಅವರಿಗೆ ಆ ವಿಟ್ನೆಸ್ ಇದ್ದು ಸಿಗ್ನೇಚರ್ ಏನು ಪ್ರೊಸೀಜರ್ ಇದೆ ಅದು ಕೊಡಿ, ಬೇರೆ ಎಂಥದ್ದು ಪ್ರಾಬ್ಲಮ್ ಇಲ್ಲ ಅಂತೇಳಿ. ನಾನು ಕೆಲವ್ರ ಜೊತೆ ಸ್ಟೇಷನಿಗೂ ಹೋದದ್ದಿದೆ, ಯಾಕೆ ಕೆಲವರು ತುಂಬ ಹೆದರ್ತಾರೆ ಹೋಗಲಿಕ್ಕೆ. ಈಗ ನಾನು ಸುಮಾರು 25 ವರ್ಷದ ಮೊದಲು ನಾನು ಪಾಸ್ಪೋರ್ಟ್ ಮಾಡಿದ್ದೆ, ಆವಾಗ ನಮಗೆ ಮೂಡುಬಿದ್ರಿ ಸ್ಟೇಷನ್ ಇತ್ತು. ಆವಾಗನು ನನ್ನಲ್ಲಿ ಯಾರು ನನಗೆ ಪೊಲೀಸರೇ ಹೋದಾಗ ಒಂದು ರೆಸ್ಪೆಕ್ಟ್ಲಿ ನನಗೆ ಮಾತಾಡಿಸಿ ನನ್ನದೇನು ಡಾಕ್ಯುಮೆಂಟ್ಸ್ ಇದ್ದಾರೆ ಇದ್ದು ನಾವು ಕ್ಲಿಯರ್ ಆಗಿ ನನಗೆ ಎಂಥದ್ದು ಕಿರಿಕಿರಿ ಮಾಡದೆ ನನಗೆ ಮಾಡಿಕೊಟ್ಟಿದ್ದಾರೆ. ಅದ ನಂತರ ನನಗೆ ಪೊಲೀಸರಲ್ಲಿ ಸ್ವಲ್ಪ ಅಭಿಮಾನ ಬಂದದ್ದು. ನಾನು ಸ್ಪೆಷಲಾಗಿ ನನ್ನ ಲೈಫಲ್ಲಿ ನನ್ನ ರೆಸ್ಪೆಕ್ಟ್ ಕೊಡೋದು 2 ಡಿಪಾರ್ಟ್ಮೆಂಟ್, ಪೊಲೀಸರು ಮತ್ತು ಮಿಲಿಟ್ರಿ. ಯಾಕೆ ಗೊತ್ತವರು ಅವರ ಫ್ಯಾಮಿಲಿ ಎಲ್ಲ ಬಿಟ್ಟವರು ನಮಗೋಸ್ಕರ. ನಾವೀಗ ಇವತ್ತು ಇಲ್ಲಿ ಧೈರ್ಯವಾಗಿ ನಾವು ತಿರುಗುತ್ತಿರೋದ್ರೆ ಕಾರಣ ನಮ್ಮ ಮಿಲಿಟ್ರಿ ಮತ್ತು ನಮ್ಮ ಪೊಲೀಸರು ಅಂತ ಹೇಳ್ಬೋದು. ಅವರು ರಾತ್ರಿ ಹಗಲು ನಮಗೋಸ್ಕರ ಅವರು ಒದ್ದಾಡ್ತಾರೆ ಅಂತ ಹೇಳ್ಬೋದು. ಬೇರೆ ಟೀಚರ್ಸ್ ಆಗಲಿ, ಬೇರೆ ಎಂಥ ಯಾವ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ ಬೆಳಿಗ್ಗೆ 9 to 5 ನೀವು 5 ಗಂಟೆ ನಂತರ ಹೋದರೆ ನಿಮ್ಮನ್ನು ಕೇಳುವವರು ಸಹ ಇಲ್ಲ. ಇವನ್ ಬ್ಯಾಂಕಿನವರು ಆಗಲಿ ಎಲ್ಲರೂ, ಇವನ್ ಟೀಚರ್ಸು 9 ಗಂಟೆ ಬರ್ತಾರೆ, 5 ಗಂಟೆ ಅವ್ರದ್ದು ಡ್ಯೂಟಿ ಅದದೇ ಹೋಗ್ತಾರೆ. ಯಾವ ಡಿಪಾರ್ಟ್ಮೆಂಟು ನಿಮಗೆ ರಾತ್ರಿ ಹಗಲಂತ ಓಪನ್ ನಮಗೋಸ್ಕರ ಓಪನ್ ಇದ್ದದ್ದಿಲ್ಲ.
ಹಾಗೆ ಇರುವಾಗ ನಮ್ಗೆ ನಿಜವಾಗ್ಲೂ ಇದೊಂದು ಹೆಮ್ಮೆ ಆಗ್ತದೆ. ಖಂಡಿತ ಹೌದು. ಮತ್ತೆ ನಾವು ಏನಾದ್ರೂ ಧೈರ್ಯದಿಂದ ನಮ್ಗೆ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ ಸಹಾಯ ಅಂತ ಹೇಳಿ ನಾವು ಧೈರ್ಯದಿಂದ ನಾವು ಮುಂದೆ ಹೋಗ್ಬಹುದು. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅಲ್ಲಿ ಸಹ ಕೆಲವರು ಎಲ್ಲರು ನಾವು ನಮ್ದು ಈಗ ಕೈದು ಹತ್ತು ಬೆರಳು ಒಂದೇ ಲೆಕ್ಕ ಇರುವುದಿಲ್ಲ. ನಾವು ಒಬ್ರು ತಪ್ಪು ಮಾಡಿದವನ್ನು ನಾವು ಎಲ್ಲರ ತಲೆಯ ಮೇಲೆ ಎಲ್ರೂ ಹಾಗೇನೆ ಅಂತೇಳಿ ನಾವು ಅವರಿಗೆ ಇದು ಮಾಡುವುದು ಸರಿಯಲ್ಲ ಅಂತ ಹೇಳುದು ನಂದೊಂದು ಭಾವನೆ. ನಾವು ಕೆಲವೊಮ್ಮೆ ಹೇಳ್ತೇವೆ ಅವರು ಈಗ ಒಬ್ರು ಏನ ಕೆಲವು ಕಡೆಯಲ್ಲಿ ಏನಾಗ್ತದೆ ನಮ್ದು ಕೆಲಸ ಆಗ್ಬೇಕಲ್ವ ನಾವು ಲಂಚ ಕೊಡ್ಲೇಬೇಕಾಗ್ತದೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಲಂಚ ನನಗೆ ಅನುಭವಕ್ಕೆ ಬಂದ ಪ್ರಕಾರ ಎಲ್ಲಿ ಸಹ ಲಂಚ ಕೊಡುವಂಥ ಪರಿಸ್ಥಿತಿ ಬರಲಿಲ್ಲ. ಅದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಮತ್ತೆ ಕೆಲವು ಕಡೆಯಲ್ಲಿ ಇರ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗುವುದು ಸಹ ಇಲ್ಲ. ಹೌದು. ಓಕೆ, ಹಾಗೆ ಅಖಿಲ್ ಅವರೇ, ಇವಾಗ ಅಂದ್ರೆ ಹೇಳಿದ್ರೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ. ಯಾಕಂತೇಳಿ ಡ್ಯಾನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಯಕ್ಷಗಾನ, ಎಲ್ಲ ಕ್ಷೇತ್ರದಲ್ಲಿ. ಆದ್ರೆ ಮೊದಲಿನ ಕಾಲದಲ್ಲಿ ಅವರಿಗೆ ಹೋಗ್ಲಿಕ್ಕಿರ್ಲಿಲ್ಲ. ಯಾಕಂತೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಏಜ್ನವರನ್ನ ತಗೊಂಡ್ರೆ ಅವರಿಗೆ ಅಂದ್ರೆ ಮನೆಯಲ್ಲಿ ಇರ್ತಾರೆ, ಅಂದ್ರೆ ಸ್ಕೂಲ್ ಮುಗಿತ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾರೆ. ಆದ್ರೆ ಈಗ ಆಗಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಹೋಗ್ಬೋದು. ಅವಳಿಗೆ ಏನ್ ಇಷ್ಟ ಇದೆ ತಾನು ಕಲಿಬಹುದು. ಓಕೆ, ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ನೀವು ಕಂಡಿದ್ದೀರಾ, ನೀವು ಮೊದ್ಲಿನ ಕಾಲಕ್ಕೂ ಮತ್ತೆ ಈಗಿನ ಕಾಲದ ಹುಡುಗಿಯರಿಗೆ? ಹೌದು, ನನ್ನ ತಂಗಿನ ಯಕ್ಷಗಾನ, ಸ್ಪೀಚ್, ಸ್ಕೂಲ್ ಇದಿಷ್ಟು ಅವಳು ಮ್ಯಾನೇಜ್ ಮಾಡ್ತಾಳೆ. ತಂಗಿ ಓಕೆ. ಸೊ ಅವಳಲ್ಲಿ ಇದ್ದ ಮಲ್ಟಿ ಟ್ಯಾಲೆಂಟ್ ಕಂಡು ನಾನು, ಒಂದ್ ಹುಡುಗಿ ಈ ತರ ಸಾಧನೆ ಮಾಡಕ್ಕೂ ಸಾಧ್ಯ. ಅವಳಿಗೆ ಒಂದು ತಿಂಗಳಲ್ಲಿ ಎರಡು ಯಕ್ಷಗಾನ ಇರ್ತದೆ, ಅಷ್ಟು ಅವಳು ಪ್ರಿಪೇರ್ ಆಗಿರ್ತಾಳೆ. ಸ್ಪೀಚು ಹಾಗೆ ಒಳ್ಳೆ ಮಾಡ್ತಾಳೆ, ಅದಕ್ಕೂ ಪ್ರಿಪೇರ್ ಆಗಿರ್ತಾಳೆ. ಅದೇ ಹಿಂದಿನ ಕಾಲದಲ್ಲಿ ನನ್ನ ಅಮ್ಮಂಗೆ ಎಲ್ಲ ಆಸೆ ಉಂಟು, ಆದ್ರೆ ಆಗ ಅವರಿಗೆ ಅದೆಲ್ಲ ಅಪರ್ಚುನಿಟಿ ಸಿಕ್ಲಿಲ್ಲ. ಈಗ ನನ್ನ ತಂಗಿಗೆ ಅದು ಸಿಕ್ತಿದೆ. ಆ ಅಪರ್ಚುನಿಟಿ ಲಾಸ್ ಮಾಡ್ಕೊಂಡವ್ರು ಯಾರಿರ್ತಾರಲ್ಲ, ಈಗ ಅಪರ್ಚುನಿಟಿ ಅವರು ಬೇಕಂದವರಿಗೆ ತುಂಬಾ ಜಾಸ್ತಿ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಅದೇ ತರ ನನ್ನ ತಂದೆ ತಾಯಿ ನನ್ನ ತಂಗಿಗೆ, ಹಾಗೆ ಎಲ್ಲಾ ಪೇರೆಂಟ್ಸ್ ಈಗಿನ ಮಕ್ಕಳಿಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಕಲ್ಸೋದೆ ತುಂಬಾ ಕಷ್ಟ ಆಗಿದ್ದ ಕಾಲದಲ್ಲಿ, ಈ ತರ ಬೇರೆ ಆಕ್ಟಿವಿಟೀಸ್ಗೆ ಮಕ್ಕಳನ್ನ ಕಲ್ಸೋದು ತುಂಬಾ ಕಷ್ಟ ಆಗಿದೆ. ಸೊ ಈಗ ಅದಕ್ಕೆ ತುಂಬಾ ಪ್ರಿಯೋರಿಟಿ ಕೊಡ್ತಾರೆ ಅಂತ ನಾ ಹೇಳ್ತೀನಿ. ಓಕೆ, ಮೊದಲಿನ ಕಾಲದಲ್ಲಿ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಈಗ ಅಂತ ಹೇಳಿದ್ರೆ ನೀವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ತಂಗಿ ಯಕ್ಷಗಾನ ಅಂದ್ರೆ ಸಿಂಗಿಂಗ್ ಎಲ್ಲದರಲ್ಲೂ ಕೂಡ ಇದ್ದಾರೆ. ಅದೇ ನಿಮ್ಮ ತಾಯಿ ಕಾಲದಲ್ಲಿ ಏನಾಗ್ತಿತ್ತು, ಅವ್ರಿಗೆ ಕಲಿಬೇಕಂತ ಆಸೆ ಇದ್ರು ಕೂಡ ಏನೋ ಒಂದು ಫೆಸಿಲಿಟಿ ಇರ್ತಾ ಇರಲಿಲ್ಲ. ಒಂದು ದೂರ ದೂರ ಊರಿಗೆ ಹೋಗ್ಬೇಕಾಗಿರ್ತಿತ್ತು ಕಲೀಲಿಕ್ಕೆ, ಅಥವಾ ಬಸ್ ಪ್ರಾಬ್ಲಮ್ ಆಗಿರ್ಬೋದು. ನಾವು ತುಂಬಾ ಹಳ್ಳಿಯಲ್ಲಿ ಇದ್ರು ಕೂಡ ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಅಂದ್ರೆ ಮನೇಲಿ ಹೇಳ್ತಾರೆ ಬೇಡ ಹೋಗುದು ಬೇಡ, ಬರೋದು ಲೇಟ್ ಆಗುತ್ತೆ, ಸಂಜೆ ಆಗುತ್ತೆ ಅಂತಲೇ ಹೇಳ್ತಾರೆ. ಆದ್ರೆ ಈಗ ಆಗಲ್ಲ ಅಲ್ವಾ, ಈಗ ಕೆಲಸಕ್ಕೆ ಹೋಗಿಯೂ ಸಹ ಅಂದ್ರೆ ಸಂಜೆ ಎಷ್ಟು, ಒಂದು 8-9 ಗಂಟೆಗೆಲ್ಲ ಮಹಿಳೆಯರು ಬರ್ತಾರೆ ಕೆಲಸಕ್ಕೆ ಹೋಗಿ. ಇದ್ರ ಬಗ್ಗೆ ಅಂತ ಹೇಳ್ತೀರಾ ನೀವು? ಎಲ್ಲರ ಮನೆಯಲ್ಲೂ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ನೀನು ಎಷ್ಟೊತ್ತು ಬೇಕಾದ್ರೂ ಹೊರಗಿರು, ನಿನ್ ಜೊತೆಗೆ ನಾವ್ ಇರುತ್ತ ಅಂತ ಹೇಳ್ತೀವಿ, ಸಪೋರ್ಟಿವ್ ಆಗಿರ್ತಾರೆ. ಆದ್ರೆ ಅಮ್ಮನ ಕಾಲದಲ್ಲಿ ಹಾಗಿಲ್ಲ, ಅವ್ರಿಗಂತ ಹೇಳಿದ್ರೆ ಪ್ರೈಮರಿ ಹತ್ರ ಇದ್ದಿತ್ತು, ಆದ್ರೆ ಈ ಹೈಸ್ಕೂಲಿಗೆ ಹೋಗ್ಬೇಕಂತ ಆಸೆ ಇದ್ರು ತುಂಬಾ ದೂರ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಮನೆಯಲ್ಲಿ ಓದು ಸಾಕು, ಮದ್ವೆ ಆಗು ಅಂತ ಹೇಳಿದ್ರು. ಆದ್ರೆ ಈಗಿನ ಟೈಮ್ ಮಕ್ಕಳಿಗೆ ತುಂಬಾ ಲಕ್ಕಿ ಅನ್ಸುತ್ತೆ. ಅವರಿಗೆ ಯಾವ ಎಲ್ಲಾ ಫೆಸಿಲಿಟೀಸ್ ಸಿಗ್ತದೆ ತಂದೆ ತಾಯಿಂದ. ಟೀಚರ್ಸ್ ಹಾಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಮತ್ತೆ ಅವ್ರು ಕಲಿಬೇಕಂತದ್ನ ಕಲಿಬಹುದು ಈಗ ಅಂತ ಫೆಸಿಲಿಟೀಸ್ ಇರ್ತದೆ. ಮೊಬೈಲ್ ಒಂದಿದ್ರೆ ಈಗ ಎಲ್ಲಿ ಹೋಗಿದ್ರು ಮೊಬೈಲ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಪಪ್ಪ ನಾನು ಇಲ್ಲಿದ್ದೆ ಅಂತ ಕರ್ಕೊಂಡು ಹೋಗಿ ಅಂತ ಹೇಳ್ಬಹುದು. ಹಾಗೆ ಈಗ ಫೆಸಿಲಿಟೀಸ್ ಇದೆ, ಆಗ ಫೆಸಿಲಿಟೀಸ್ ಇರ್ಲಿಲ್ಲ. ಮೊಬೈಲ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅನ್ಸುತ್ತೆ ಈಗ. ಓಕೆ, ಈಗ ಅಂತ ಹೇಳಿದ್ರೆ ಮೊಬೈಲ್ ಇದ್ರೆ ಮನೆಯವರಿಗೂ ಸಹ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಹೇಳ್ತೀರಾ. ಹಾಗೆ ಒಬ್ಳು ಮಹಿಳೆ ಈಗ ಏನಾದ್ರೂ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಅವಳಿಗೆ ಯಾರದೆಲ್ಲ ಸಪೋರ್ಟ್ ಬೇಕಾಗ್ತದೆ? ಫಾರ್ ಎಕ್ಸಾಂಪಲ್ ಈಗ ಅವ್ರ ಧೈರ್ಯ ಆಗಿರ್ಬೋದು ಎಲ್ಲ ತುಂಬಾ ಮುಖ್ಯವಾಗಿರ್ತದೆ. ಮೇನ್ ಆಗಿ ಅವಳಿಗೆ ಯಾರ ಸಪೋರ್ಟ್ ಬೇಕು, ಹಾಗೆ ಒಂದು ಕ್ಷೇತ್ರದಲ್ಲಿ ಅವಳು ಮುನ್ನಡಿಬೇಕಂತ ಹೇಳಿದ್ರೆ ಅವ್ರಿಗೆ ಏನೆಲ್ಲ ಬೇಕಾಗಿರ್ತೆ ಒಂದು ಮಹಿಳೆಗೆ? ಫಸ್ಟ್ ಅವರಲ್ಲಿ ಒಳ್ಳೆ ಗುಣ ಇರಬೇಕು, ದೆನ್ ಅವ್ರ ತಂದೆ ತಾಯಿ ಸಪೋರ್ಟಿವ್ ಇರಬೇಕು, ಅವ್ರ ಟೀಚರ್ಸ್ ಮೇನ್ ಆಗಿ ಅವ್ರು ಫುಲ್ ಸಪೋರ್ಟಿವ್ ಆಗಿರ್ಬೇಕು, ಅವರಿಗೆ ನಾನು ಈ ಗುರಿ ಸಾಧಿಸ್ತೇನೆ ಎಂಬ ಛಲ ಇರ್ಬೇಕು, ಇದಿಷ್ಟಿದ್ರೆ ಅವರು ಮುಂದೆ ಹೋಗ್ಬಹುದು ಅಂತ. ಓಕೆ, ಹಾಗೆ ಈಗ ಕೆಲವರಿಗೆ ಒಂದು ಸ್ವಲ್ಪ ಏನೋ ಒಂದು ಹಿಂದೇಟ್ ಹಾಕ್ತಾರೆ, ಯಾರ ಹತ್ರನು ಹೇಳ್ಕೊಳ್ಳೋದಿಲ್ಲ. ನೀವು ಒಂದು ಕಾಲೇಜಿಗೆ ಹೋಗಿರೋ ಆಗಿರ್ಬೋದು, ಫ್ರೆಂಡ್ಸ್ ಹತ್ರನು ಸಹ ಹೇಳ್ಕೊಳ್ತಿರ್ಲಿಲ್ಲ, ಕೆಲವ್ರು ಹೇಳ್ಕೊಳ್ಳೋದಿಲ್ಲ ಅಂದ್ರೆ
ಏನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಕೆಲವೊಂದು ವಿಷಯಗಳನ್ನೆಲ್ಲ. ನೀವ್ ಅಂತ ಏನಾದ್ರು ಅಂತ ನಿಮ್ ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲ್ ಅಲ್ಲಿ ಆಗಿರ್ಬೋದು, ಇಂತಹ ಒಂದು ಘಟನೆಗಳನ್ನ ಏನಾದ್ರು ನೋಡಿದ್ದೀರಾ? ಆತರ ಏನು ಇರ್ಲಿಲ್ಲ. ಓಕೆ, ನಿಮ್ಗೆ ಕಾಲೇಜಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ಎಲ್ಲ? ನಾನೀಗ ಇಲ್ಲಿಗೆ ಬರ್ಲಿಕ್ಕೆ ನನ್ನ ಸ್ಪೀಚ್ ನೋಡಿಯೇ ನೀನು ನಿಂತ ಗಡ್ಸಿದೆ, ಹೋಗ್ಬೋದು, ನೀನ್ ಮಾಡ್ತೀಯ. ಓಕೆ, ಅವನ್ ಸಪೋರ್ಟ್ ಅಲ್ಲೇ ನನ್ನ ಇಲ್ಲಿಗೆ ಕಳಿಸಿದ್ರು. ಓಕೆ, ನಿಮ್ಮ ಕಾಲೇಜಿನ ಸರ್ ನಿಮ್ಮನ್ನ ಇಲ್ಲಿಗೆ ಕಳಿಸಿದ್ದು? ಹೌದು, ಅಷ್ಟು ಜನ ಸ್ಟೂಡೆಂಟ್ ಅಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ರು. ಓಕೆ, ಅದೇ ಆ ಗಡ್ಸೆ ನಂಗೆ ನೋಡಿದ್ರೆ ಓ ನನ್ನಲ್ಲಿ ಆಗ್ತದೆ, ನನ್ನ ಟೀಚರ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ನನ್ನಲ್ಲಿ ಆಗ್ತದೆ ಎಂಬ ಒಂದು ಸಪೋರ್ಟಿವ್ನೆಸ್ ನನ್ನ ಹತ್ರ ಜಾಸ್ತಿ ಉಂಟು ಅನ್ಸುತ್ತೆ. ಓಕೆ, ಹಾಗೆ ನೀವು ಬೇರೆ ಕಾಲೇಜಿಗೆಲ್ಲ ಪ್ರೋಗ್ರಾಮಿಗೆಲ್ಲ ಹೋಗ್ತಾ ಇರ್ತೀರಾ? ಹಾ, ಪಿ ಯು ಅಲ್ಲಿ ಟೆಂತ್ ಅಲ್ಲಿ ಹೋಗಿದ್ದೆ. ಓಕೆ, ಓಕೆ, ಹಾಗೆ ಮ್ಯಾಮ್ ಇನ್ನು ಕೊನೆಯದಾಗಿ ಒಂದು ನೀವು ಒಂದು ಮಹಿಳೆಯರಿಗೆ ಏನಾದರೂ ಒಂದು ಕಿವಿ ಮಾತು ಅಥವಾ ಏನಾದರೂ ಸಂದೇಶ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ ಮ್ಯಾಮ್? ಯಾವ ಕೆಲಸ ಮಾಡೋದಿದ್ರೂ ಯಾರೇನು ಹೇಳ್ತಾರ ಹೇಳೋದು, ಯಾರು ನೆಗೆಟಿವ್ ಥಿಂಕ್ ಮಾಡಬಾರ್ದು ಹೇಳೋದು ನನ್ನೊಂದು ಒಪಿನಿಯನ್. ಮತ್ತೆ ಯಾರು ಏನು ಹೇಳ್ತಾರೆ ಹೇಳಿದರೆ ಹೇಳ್ತಾರೆ, ಒಂದು ಕೈಯಲ್ಲಿ ಕಿವಿಯಲ್ಲಿ ಹೇಳೋದು ಕೇಳೋದು, ಇನ್ನೊಂದು ಕೈಯಲ್ಲಿ ಕಿವಿಯಲ್ಲಿ ಬಿಟ್ಟು ಬಿಡುವುದು ಹೇಳೋದು ನಂದೊಂದು ಅಭಿಪ್ರಾಯ. ಮತ್ತು ನಾವು ಏನಾದರೂ ಮಾಡೋದಿದ್ರೆ ಕೆಲವೊಮ್ಮೆ ನಮಗೆ ಕೆಲವರಿಂದ ಸಜೆಷನ್ಸ್ ಬೇಕಾಗ್ತದೆ. ನಾವೊಂದು ಐದಾರು ಮಂದಿಗೆ ಫೋನ್ ಮಾಡಿ ಕೇಳ್ತೇವೆ ಹೀಗೆ ಉಂಟು ಏನು ಮಾಡೋದು ಹೇಳಿ. ಬಟ್ ನಾವು ಮಾಡುವಾಗ ನಮ್ಮದು ಏನು ಓನ್ ಇದೆ ಅದನ್ನು ನಾವು ಮಾಡೋ ಥಿಂಕ್ ಮಾಡಿ ನಾವು ಮಾಡಬೇಕು ಏನು ಕೆಲಸ ಮಾಡೋದಿದ್ರು. ಮತ್ತು ಮೇಯ್ನ್ ನಮ್ಮ ಮನೆಯಲ್ಲಿ ನಾವು ಕನ್ವಿನ್ಸ್ ಮಾಡಬೇಕು ಹೀಗೆ ಉಂಟು. ಈಗ ಫ್ಯಾಮಿಲಿ ಅಂತ ಹೇಳಿದ ಮೇಲೆ ಮೇನ್ ನಮಗೆ ಗಂಡ ಮತ್ತೆ ಮಕ್ಕಳು ನಮಗೆ ಸಪೋರ್ಟಿವ್ ಆಗಿ ಇರಲೇಬೇಕಾಗ್ತದೆ. ನಾವು ಏನು ಮಾಡೋದಿದ್ರು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಮತ್ತೆ ಫ್ರೆಂಡ್ಸ್ ಅಲ್ಲಿ ಸಹ ನಮಗೆ ಒಳ್ಳೆಯವರು ಇರ್ತಾರೆ, ಕೆಲವೊಮ್ಮೆ ಅರ್ಜೆಂಟ್ಗೆ ಇರುವಾಗ ಕೈಗೊಡುವವರು ಸಹ ಇರ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಆದಷ್ಟು ಬ್ಯಾಲೆನ್ಸಿಂಗ್ ಅಲ್ಲಿ ನಮ್ಮ ಲೈಫನ್ನು ನಾವು ಕೊಂಡೋಗ್ಬೇಕಾಗ್ತದೆ. ಓಕೆ, ಹಾಗೆ ಒಳ್ಳೆ ಮಾತನಾಡಿದೆ. ಹಾಗೆ ಅಖಿಲ್ ಅವರೇ, ನೀವು ಕೊನೆಯದಾಗಿ ಏನಾದರೂ ಸಂದೇಶ ಅಥವಾ ಏನಾದರೂ ಮಾತನ್ನು ಹೇಳೋದಿದ್ರೆ ಮಹಿಳೆಯರ ಬಗ್ಗೆ ಏನು ಹೇಳ್ತೀರಾ? ನಾವು ಇಷ್ಟೆಲ್ಲ ಚಿಂತೆ ಇಷ್ಟು ದಿನ ಮಾಡಿದೆ ಮಹಿಳೆ ಬಗ್ಗೆ, ಇವತ್ತು ಮಾಡಿದ ಈ ಯೋಚನೆನ ಯೋಜನೆಯಾಗಿ ಕನ್ವರ್ಟ್ ಮಾಡಿ ಎಲ್ಲ ಮಹಿಳೆಯರಿಗೂ ಅವ್ರಿಗೆ ಸಿಗಬೇಕಾದ ಫೆಸಿಲಿಟೀಸ್ ಸಿಕ್ಕರೆ ಮಹಿಳಾ ದಿನಾಚರಣೆಗೆ ಒಂದು ಅರ್ಥಪೂರ್ಣ ಆಗುತ್ತಂತ ನನ್ನ ಹೇಳಿಕೆ. ಓಕೆ, ಕೊನೆಯದಾಗಿ ಒಂದು ಒಳ್ಳೆ ಮಾತನ್ನು ಹೇಳಿದರು ಅಖಿಲ್ ಅವರು. ಹಾಗೆ ನೀವು ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ನಿಮಗೆ ಸರ್ ನಮಗೊಂದು ಅವಕಾಶವನ್ನು ಕೊಟ್ಟದ್ದಕ್ಕೆ. ಓಕೆ ಮ್ಯಾಮ್, ಹಾಗೆ ಮತ್ತೊಮ್ಮೆ ಇಬ್ಬರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಮಹಿಳಾ ದಿನಾಚರಣೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನಿತಾ ಡಿಸೋಜಾ ಹಾಗೆ ಅಖಿಲ ಅವರಿದ್ದರು. ಮಹಿಳೆಯರ ಬಗ್ಗೆ ಅವರಿಗೆ ತಿಳಿದಿರುವುದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.